ನಾವು ಇವತ್ತು ಕಲಿಯೋಣ ಆಟೋಡೆಕ್ಸ್ 3DX ಮ್ಯಾಕ್ಸ್ ಒಳಗಡೆ ಮಾಡೆಲಿಂಗ್ ಯಾವ ತರ ಮಾಡ್ತಾರೆ ನಾವು 3DX ಮ್ಯಾಕ್ಸ್ ಒಳಗೆ ಯಾವ ತರ ಮಾಡೆಲಿಂಗ್ ಮಾಡ್ಲಿಕ್ಕೆ ಯಾವ ಯಾವ ಆಪ್ಷನ್ಸ್ ಗಳು ಯೂಸ್ ಆಗ್ತಾವ ಮತ್ತೆ ಅದ ಹೆಂಗ್ ಕಲಿಯೋದು ಅನ್ನೋದನ್ನ ನಿಮಗೆ ಇವತ್ತು ಆರ್ಕಿಟೆಕ್ಚರ್ ಡಿಸೈನ್ ಮಾಡೋದು ಅಥವಾ ಆರ್ಕಿಟೆಕ್ಚರ್ ಪ್ಲಾನ್ ಮೇಲೆ ಮನೆ ಕಟ್ಟೋದು ಅಥವಾ ಯಾವುದಾದರೂ ಒಂದು ಇಮೇಜ್ ತಗೊಂಡೋದಕ್ಕೆ 3D ಒಳಗೆ ಕನ್ವರ್ಟ್ ಮಾಡ್ಕೊಂಡು ಆ ಇಮೇಜ್ ಅನ್ನು ನಾವು 3D ಒಳಗೆ ರೆಡಿ ಮಾಡ್ಕೊಳ್ಳೋದು ಯಾವ ತರ ಅನ್ನೋದನ್ನ ಇವತ್ತು ಒಂದು ಹೌಸ್ ಮಾಡೆಲಿಂಗ್ ಮಾಡಿ ತೋರಿಸ್ತಾ ಇರ್ತೀನಿ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಾನು YouTube ಚಾನೆಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ ಅದು ಒತ್ತಿ ಬಾಜು ಒಂದು ಗಂಟಿ ಬರ್ತದೆ ಅದಕ್ಕೂ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತ ಈ ತರ ಹೊಸ ಹೊಸ ವಿಡಿಯೋಸ್ ಗಳು ನಿಮ್ಮ ಫೋನ್ ಮೇಲೆ ಫ್ರೀ ಇದ್ದಾಗ ನೋಟಿಫಿಕೇಶನ್ ಬಂದಿರ್ತಾವ ನೋಡಿ ನಿಮಗೆ ಯಾವಾಗ ಬೇಕು ಅವಾಗ ಕಲ್ಕೊಂಡು ಬಿಡಬಹುದು ಎಲ್ಲಿ ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಟು ಕಲಿಯೋ ಅವಶ್ಯಕತೆ ಇಲ್ಲ ನಿಮಗೆ ಬಾರಿ ಅಚ್ಚ ಕನ್ನಡದ ಒಳಗೆ ನಿಮಗೆ ತಿಳಿಯೋ ಹಾಗೆ ಹೇಳ್ಕೊಡ್ತಾ ಇರ್ತೀನಿ ದಯವಿಟ್ಟು ನನ್ನ ಫಾಲೋ ಮಾಡ್ತಿರಬೇಕು ನನ್ನ ವಿಡಿಯೋ ನೋಡ್ತಿರಬೇಕು ಹೋಗೋಣ ಇವಾಗ ನನ್ನ ಕಡೆ ಒಂದು ಇಮೇಜ್ ಇದೆ ಆ ಇಮೇಜ್ ಮೇಲೆ ಯಾವ ತರ ಬಿಲ್ಡಿಂಗ್ ಇದೆ ಅದೇ ತರ ಬಿಲ್ಡಿಂಗ್ ಅನ್ನು ನಿಮಗೆ 3D ಒಳಗೆ ಮಾಡಿ ತೋರಿಸ್ತಾ ಇರ್ತೀನಿ ನೋಡ್ತಾ ಹೋಗಬೇಕು ಎಲ್ಲಾದರೂ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ದಯವಿಟ್ಟು ನನ್ನ ಕಮೆಂಟ್ಸ್ ಮಾಡ್ರಿ ಮತ್ತೆ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆ ಯಾವ ಇಮೇಜ್ ಅಪ್ಪ ಅಂದ್ರೆ ಇಲ್ಲಿದೆ ನನ್ನ ಕಡೆ ಈ ತರ ಇಮೇಜ್ ಇರೋದನ್ನ ಇದೇ ತರ ನನಗೆ ಈಗ ಏನಾಗಬೇಕಾಗಿದೆ ಬಿಲ್ಡಿಂಗ್ ಅನ್ನು ಡಿಸೈನ್ ಮಾಡಬೇಕಾಗಿದೆ ಓಕೆ ಈ ತರ ಏನು ಕಾಣಿಸ್ತಿದೆ ಅಲ್ಲ ಇದೇ ತರ ಬಿಲ್ಡಿಂಗ್ ನಾನು ಏನು ಮಾಡ್ತೀನಿ ಇವಾಗ 3D ಒಳಗಡೆ ಡಿಸೈನ್ ಮಾಡ್ಕೊತಾ ಇದೀನಿ ಓಕೆ ಯಾವ ತರ ಡಿಸೈನ್ ಮಾಡಬಹುದು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಇದೀನಿ ಮೊದಲಿಗೆ ಈ ಕವರ್ನ ಇದೆಷ್ಟು ಇದೆಯಲ್ಲ ಈ ಭಾಗನ ಡಿಸೈನ್ ಮಾಡ್ಕೊಳ್ಳೋಣ ಓಕೆ ಫಸ್ಟ್ ಈ ಭಾಗನ ಡಿಸೈನ್ ಮಾಡ್ಕೊಳ್ಳೋಣ ಓಕೆ 3DX Max ಓಪನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಹೋಗೋಣ ಪರ್ಸ್ಪೆಕ್ಟಿವ್ ಒಳಗೆ ಆಲ್ಟ್ ಡಬ್ಲ್ಯೂ ಫ್ರೆಶ್ ಮಾಡ್ಕೋಬೇಕು ಆಲ್ಟ್ ಡಬ್ಲ್ಯೂ ಫ್ರೆಶ್ ಮಾಡಿದಕ್ಕೆ ಸ್ವಲ್ಪ ರೊಟೇಷನ್ ಮಾಡಬೇಕಾಗಿತ್ತು ಅಂದ್ರೆ ಆಲ್ಟ್ ಹಿಡಿದು ಮೌಸ್ ಒಳಗೆ ನಟ್ ನಡು ಗಾಲಿ ಹಿಡಿದು ಹಿಂಗೆ ಸರಸರಿ ಬರ್ತದೆ ಅಂದ್ರೆ ಮೂಮೆಂಟ್ ಆಗ್ತದೆ ಇಲ್ಲಿ ಇಟ್ಕೊಳ್ಳೋಣ ಈಗ ಇಲ್ಲಿ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ಕೋಬೇಕು ನಾವು ಅವಾಗ ಏನು ಮಾಡ್ಕೊಳ್ಳೋದು ಬಾಕ್ಸ್ ಕ್ರಿಯೇಟ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲ ಅಂದ್ರೆ ಇಲ್ಲಿ ನಿಮಗೆ ಇನ್ನೊಂದು ಶೇಪ್ ಸಿಗುತ್ತೆ ಏನಂತಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ಸ್ ಒಳಗೆ ಹೋಗೋದು ಬೇಕಾಗಿಲ್ಲ ಇಲ್ಲಿ ವಿಂಡೋಸ್ ಅಥವಾ ಪ್ರಾಕ್ಟಿಕಲ್ ಸಿಸ್ಟಮ್ ಒಳಗೆ ಹೋಗೋಣ ವಾಲ್ ಅಂತ ಬರಬೇಕು ನಮಗೆ ವಾಲ್ ಅನ್ನೋದಂದ್ರೆ ಗೋಡೆ ತಗೊಳ್ಳೋಣ ಓಕೆ ಇಲ್ಲಿ ಬಂತು AEC ಎಕ್ಸ್ಟೆಂಡ್ ಅಂತ ಹೇಳಿ ಅದರೊಳಗೆ ಹೋಗಿ ವಾಲ್ ಅನ್ನೋದು ಬರುತ್ತೆ ತಗೊಂಡು ಇಲ್ಲಿಂದ ಒಂದು ವಾಲ್ ಅನ್ನು ರೆಡಿ ಮಾಡ್ಕೊಳ್ಳೋದು ಇಷ್ಟು ಕರೆಕ್ಟ್ ಆಗಿ ಇಷ್ಟು ಒಂದು ವಾಲ್ ಅನ್ನು ರೆಡಿ ಮಾಡ್ಕೊಳ್ಳೋಣ ಓಕೆ ಈ ತರ ಲಾಕ್ ಬಂದ್ಬಿಟ್ಟು ಅದನ್ನು ಸೇರಿಸ್ಕೊಬಿಡಬೇಕು ಓಕೆ ಬಂದು ಬರುತ್ತೆ ಈ ತರ ಬರುತ್ತೆ ಸಪೋಸ್ ಇಲ್ಲಿ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಡಿಲೀಟ್ ಮಾಡ್ಕೊಳ್ಳಿ ಆಲ್ಟ್ ಡಬ್ಲ್ಯೂ ಫ್ರೆಶ್ ಮಾಡೋದ ಟಾಪ್ ಯು ಒಳಗಡೆನೆ ಮಾಡ್ಕೊಳ್ಳೋಣ ಒಂದು ಕಡೆ ಅಂದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಟಾಪ್ ಯು ಒಳಗೆ ಮಾಡಿದ್ರೆ ಎಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರೋದಿಲ್ಲ ಅದಕ್ಕೋಸ್ಕರ ವಾಲ್ ಇಂದ ಫಸ್ಟ್ ಡಿಸೈನ್ ಮಾಡ್ಕೊಳ್ಳೋಣ ಡಿಸೈನ್ ಮಾಡಿದ್ಮೇಲೆ ಏನು ಮಾಡೋದು ನಾವು ಇದನ್ನ ಸ್ವಲ್ಪ ಮೂಮೆಂಟ್ ಮಾಡ್ಕೊಳ್ಳೋದು ಇದು ಸ್ವಲ್ಪ ಕರೆಕ್ಟ್ ಆಗಿ ಇದರ ಫಂಡ್ಸ್ ಕೀಬೋರ್ಡ್ ಒಳಗೆ 1 ನಂಬರ್ ಒತ್ತಬೇಕು 1 ಫಸ್ಟ್ ಏನು ಇರ್ತೈತಲ್ಲ ನಂಬರ್ಸ್ ಕೀ 1 ಒತ್ತಿ ಸ್ವಲ್ಪ ಇದ ಕೆಳಗೆ ಸರಸ್ಕೋರಿ ಅಥವಾ ಇದನ್ನ ಏನು ಮಾಡೋದು ಈಗ ಮೇಲಿಂದ ಸ್ವಲ್ಪ ಕೆಳಗೆ ಸರಸೋಣ ಓಕೆ ಜಾಯಿಂಟ್ ಅಂತ ಬರುತ್ತೆ ವೆಲ್ಡ್ ವೆಲ್ಡ್ ಅಂತ ಬರುತ್ತೆ ಓಕೆ ವೆಲ್ಡ್ ಇದೆ ಆಲ್ಟ್ ಡಬ್ಲ್ಯೂ ಫ್ರೆಶ್ ಮಾಡೋದು ವಾಪಸ್ ನಾನು ನಾರ್ಮಲ್ ಮೂಡ್ ಒಳಗೆ ಹೋಗ್ಬಿಡ್ತೀನಿ ಆಲ್ಟ್ ಡಬ್ಲ್ಯೂ ಇಲ್ಲಿ ಸ್ವಲ್ಪ ನೋಡ್ರಿ ಇಲ್ಲಿ ಇಲ್ಲೇನು ಕಾಣಿಸ್ತಿದೆ ಟಾಪ್ ಒಳಗೆ ಸ್ವಲ್ಪ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅವಾಗ ಏನು ಮಾಡೋದು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳೋದು ಓಕೆ F1 ಅಂತ ಫ್ರೆಶ್ ಮಾಡ್ಕೊಂಡಿದ್ದೆ F1 ಅಥವಾ ನಿಮ್ಮ ಕೀಬೋರ್ಡ್ ಒಳಗೆ 1 ನಂಬರ್ ಕ್ಲಿಕ್ ಮಾಡ್ಕೊಳ್ಳೋದು 1 ನಂಬರ್ ಅಂದ್ರೆ ಈ ಕಡೆ ನಂಬರ್ ಪ್ಯಾನಲ್ ಒಳಗಲ್ಲ ABCD ಮೇಲ್ಗಡೆ ಇರ್ತಕ್ಕಂಥ ಒಂದನ್ನ ಅಂಕಿ ಫ್ರೆಶ್ ಮಾಡಿದ್ರೆ ನಿಮ್ಗೆ ಈ ತರ ಸೆಲೆಕ್ಷನ್ ಆಗಿಬಿಡುತ್ತೆ ಪಾಯಿಂಟ್ಸ್ಗಳು ಸೆಲೆಕ್ಷನ್ ಆಗ್ತಾವ ಎಡ್ಜಸ್ಗಳು ಅದನ್ನ ನೀವು ತಗೊಂಡು ಕೆಲಸ ಮಾಡ್ಕೋಬಹುದು ಓಕೆ ಇಷ್ಟು ಇದು ಒಂದು ಬಾಕ್ಸ್ ಅನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದೇ ತರ ಇನ್ನೊಂದು ಬೇಕಾಗಿದೆ ನಾನು ಅವಾಗ ಏನು ಮಾಡ್ಕೊಳ್ಳೋದು ಸೇಮ್ ಆಬ್ಜೆಕ್ಟ್ ಬೇಕಾಗಿದೆ ಅಂದ್ರೆ ಸ್ವಲ್ಪ ಇದಕ್ಕೆ ಈ ತರ ತಗೊಳ್ಳೋಣ ಓಕೆ ಇದೇ ತರ ಇನ್ನೊಂದು ಬೇಕಾಗಿದೆ ಅಂದ್ರೆ ಶಿಫ್ಟ್ ಹಿಡಿದು ಇದನ್ನ ಡುಪ್ಲಿಕೇಟ್ ಆಗತ ಆಗ್ತಾ ಇಲ್ಲ ಅವಾಗ ಏನು ಮಾಡ್ಕೊಳ್ಳೋಣ ಇದನ್ನ F1 ಫ್ರೆಶ್ ಮಾಡ್ಕೊಳ್ಳೋಣ ಓಕೆ ಶಿಫ್ಟ್ ಹಿಡಿದು ಇವಾಗ ಮೂಮೆಂಟ್ ಮಾಡ್ಕೊಳ್ಳೋಣ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಅಷ್ಟಕ್ಕೆ ಮಾಡೋದು ಇದು ಸ್ವಲ್ಪ ಮುಂದೆ ಬಂದಿರಬೇಕು ನನಗೆ ಹೌದು ಅವಾಗ ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಮುಂದೆ ಬಂದಿದೆ ಅದು ಇಮೇಜ್ ಅನ್ನ ನೋಡ್ಬೋದು ಎಲ್ಲಿದೆ ಇಲ್ಲಿ ನೋಡಿ ಸ್ವಲ್ಪ ಮುಂದೆ ಬಂದಿದೆ ಈ ಗೋಡೆ ಅವಾಗ ಇದಕ್ಕೂ ಕೂಡ ನಾನು ಏನು ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮುಂದೆ ಬರಬೇಕು F1 ಆಟ್ ಅಥವಾ ಕ್ಯೂ ಮೇಲ್ಗಡೆ 1 ನಂಬರ್ ಇರುತ್ತೆ ನೋಡ್ರಿ ನೀವು ಕನ್ಫ್ಯೂಸ್ ಆಗ್ಬೇಡ್ರಿ ನಂಬರ್ ಒಳಗೆ ಓದ್ಕೋತ ಹೊಂಟ್ರಿ ಅಂತೀನಿ ನಂಬರ್ ಒಳಗೆ ಆಕ್ಟಿವೇಶನ್ ಆಗೋದಿಲ್ಲ ಕೀಬೋರ್ಡ್ ಒಳಗೆ 2 ಕಡೆ ನಂಬರ್ ಕೊಟ್ಟಿರ್ತಾರೆ ಮೇಲ್ಗಡೆ ಒಂದು 1, 2, 3 0, 9 ಮತ್ತೆ ಈ ಕಡೆ ನಂಬರ್ ಪ್ಯಾನಲ್ ಒಳಗೂ ಕೂಡ ನಂಬರ್ಸ್ ಕೊಟ್ಟಿರ್ತಾರೆ ನಾವು ನಂಬರ್ ಪ್ಯಾನಲ್ ಒಳಗೆ ಬೇಕಾಗಿಲ್ಲ ಮೇಲ್ಗಡೆ ಆಪ್ಷನ್ಸ್ ಬಾರ್ ಒಳಗೆ 1, 2, 3 ಕಾಣಿಸ್ತಾವಲ್ಲ ಅಲ್ಲಿಂದ ಫ್ರೆಶ್ ಮಾಡ್ಕೋಬೇಕು ಸೆಲೆಕ್ಷನ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಈ ತರ ಮುಂದ್ಗಡೆ ತಗೊಳ್ಳೋಣ ಓಕೆ ಇಷ್ಟು ಮುಂದೆ ಸಾಕು ಸಾಕಷ್ಟು ಓಕೆ ನೆಕ್ಸ್ಟ್ ಇಮೇಜ್ ಇನ್ನೊಂದು ಯಾವ್ದು ಬರುತ್ತೆ ನೆಕ್ಸ್ಟ್ ಯಾವ ತರ ಇದೆ ನೆಕ್ಸ್ಟ್ ಇದನ್ನು ಕೂಡ ಇದ್ರ ಸ್ವಲ್ಪ ಮುಂದೆ ಬಂದಿದೆ ರೀ ಹೌದು ಅದನ್ನು ಕೂಡ ನಾವು ಇನ್ನೊಂದು ಇದರ ಒಳಗಡೆನೆ ಅಲ್ಲ ಸಪ್ರೇಟ್ ಅದ ಅದಕ್ಕೆ ಸ್ವಲ್ಪ ಮುಂದೆ ತಗೊಳ್ಳೋಣ F1 ಇದನ್ನೇ ಡುಪ್ಲಿಕೇಟ್ ಶಿಫ್ಟ್ ಹಿಡಿಯೋದು ಡುಪ್ಲಿಕೇಟ್ ಮಾಡ್ಕೊಳ್ಳೋದು ಕಂಟ್ರೋಲ್ ಜೆಡ್ ಫಸ್ಟ್ F1 ಅನ್ನು ಸೆಲೆಕ್ಷನ್ ಮಾಡ್ಕೊಂಡು ಅದಕ್ಕೆ ನಾರ್ಮಲ್ ಮೂಡಲ್ಲಿ ಬರಬೇಕು ಇವಾಗ ಸೆಲೆಕ್ಷನ್ ಮಾಡಿಕೊಂಡು ಸ್ವಲ್ಪ ಶಿಫ್ಟ್ ಹಿಡಿದು ಮುಂದಕ್ಕೆ ತಗೊಳ್ಳೋಣ ಓಕೆ ಇಲ್ಲಿಂದಾನೆ ಹಾಫ್ ಬರುತ್ತೆ ಇದು ಓಕೆ
हा बंदू मत हाफ बंदू ऐन हाँ स्वल्प बरते स्वल्प जास्त बंदी इवगर मुंगड़े तक मत नेक्स्ट इदने स्वल्प मुं तक अरे ऐनको आर फ्रेश मोदा स्केल कूड़ाबू निम्ब बेो आर स्केल कूड़ा को या स्वल्प जग बिटार आर नहीं कूड़ा जगह बिटोबू बे कंट्रोल जड हड़ी वापस अल होते इष्टन इटकोबूद इे गोड़ वापस ना अलग तक वन फ्रेश इको गोतना इतिया ओके इतने मत एफ एन अथवा अल्ट डब्लू फ्रेश पर्सपेक्टिव नम गोड़ यहाँ आगे नोड़ो नोर डिसन आगे ड कंट्रोल डब्लू नमने डिसन आगे सो पूर्ति सेलेक्शन बहुत उद्दे ऐनमको सेलेक्शन मेले आर फ्रेश डब्लू स्वल्प सण मोण आर् सेलेक्शन स्वल्प सण मोद ओके बहुत दुड आगद स्वल्प रूम लेंथ कूड़ा स्वल्प सणदिकोड़ोदप ओके वंदने स्टॉप आगे अंत अंदोण ओके वंदने फ्लोर आगे अंत अंदी वंदने फ्लोर मोदे डिसन मोण अदादले एरने फ्लोर के होंगो वे फोल के लिए विंडोज बे नन हाउदी विंडोज बे नोड़बू नहीं विंडोज कानस्तिया इले विंडोज इले विंडो अर फस्ट विंडोज क्रियेट मोण आवेन मत वो बॉक्स तक नान वापस होंगो स्टैंडर्ड प्यारामीटर्स बॉक्स होंगेबिट इतर वो बॉक्स नान रेडीतनी ओके स्वल्प आर फ्रेश स्वल्प दपो ओके इश् दपर वापस तक गाड़ी हाकड़ोद हिंग स्वल्प सरसकोद इव नाकु मूल ऐन को निम्बा नाकु कंट्रोलर्स सरसली अडजस्ट मे को इट सरसको भाला जास्ती आगता है विंडो स्वल्प कड़मे तक ओके साक इशु डब्लू फ्रेश इन स्वल्प मेले बेरे मेलगडे कूड़ा तकबूब अथवा स्वल्प इन ತರ ಅಡ್ಜಸ್ಟ್ಮೆಂಟ್ಗಳು ಕರೆಕ್ಟ್ ಆಗಿ ಮಾಡ್ಕೊಳ್ಳೋಣ ಬಟ್ ನಾವು ಇಮೇಜ್ ನೋಡಿ ಮಾಡ್ತಾ ಇದೀವಿ ಕರೆಕ್ಟ್ ಆಗಿ ಹೆಂಗ್ ಮಾಡ್ಕೊಳ್ಳೋದು ಅಂತ ಬೇಡ ಇಮೇಜ್ ನೋಡಿ ಮಾಡ್ತಾ ಇದೀವಿ ಕರೆಕ್ಟ್ ಆಗಿ ಮಾಡ್ಕೊಳ್ಳೋಣ ಅದಾದ ಮೇಲೆ ಇಮೇಜ್ ನೋಡಿ ಆದ್ಮೇಲೆ ನೀವು ಅದನ್ನೆಲ್ಲ ಪ್ರಾಕ್ಟೀಸ್ ಆದ್ಮೇಲೆ ನೀವು ಬೇರೆ ಬೇರೆ ರೀತಿಯಾಗಿ ಮಾಡೋದನ್ನ ಕಲ್ಕೊಂಡು ಬಿಡಬಹುದು ಬಹಳ ಈಜಿ ಅದ ಏನು ಹಾಡಿಲ್ಲ ಇದರೊಳಗೆ ಸ್ವಲ್ಪ ಇದು ಈ ಕಡೆ ಸರ್ಚ್ಕೊಳ್ಳೋಣ ಇದನ್ನೇ ಸಿಪ್ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಸಣ್ಣ ವಿಂಡೋ ಬರುತ್ತೆ ಡೂಪ್ಲಿಕೇಟ್ ಮಾಡ್ಕೊತಾ ಇದೀನಿ ಮಾಡಿದ ಮೇಲೆ ಇದನ್ನ ಮತ್ತೆ ಸಣ್ಣದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋಣ ಸಾಕ ಇಷ್ಟು ಎರಡು ವಿಂಡೋಸ್ ಅನ್ನು ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಹೌದಾ ಆಗಿದೆಯಾ ಇದು ಇನ್ನ ಸ್ವಲ್ಪ ಮುಂತೋಳೋಣ ಇದನ್ನ ಸ್ವಲ್ಪ ಈ ಕಡೆ ಓಕೆ ಇಷ್ಟ ಆಯ್ತು ಇಷ್ಟ ಆದ್ಮೇಲೆ ಮತ್ತೆ ಏನು ಮಾಡೋದು ಅದೆ ನನಗೆ ಇಷ್ಟಂತ್ರ ಆಗಿದೆಯಾ ಒಂದು ವಿಂಡೋ ಆಯ್ತು ನೆಕ್ಸ್ಟ್ ಇನ್ನೊಂದು ವಿಂಡೋ ಎಲ್ಲಿ ಬರಬೇಕು ಎಲ್ಲಿ ಬರಬೇಕ್ರಿ ಇಲ್ಲಿ ಮುಂದಗಡೆ ಬರಬೇಕು ಅವಾಗ ನಾನು ಇದನ್ನ ಶಿಫ್ಟ್ ತಗೋತಾ ಇದೀನಿ ಶಿಫ್ಟ್ ಹಿಡಿದು ಅದೇ ಸೈಜ್ ಅನ್ನು ಜಕ್ಕೊಂಡು ಬಿಡೋದು ಇದಕ್ಕೆ ಸ್ವಲ್ಪ ಏನು ಮಾಡಬೇಕು ಈ ಕಡೆ ಮುಖ ಇದು ಮಾಡಬೇಕು ರೋಟೇಷನ್ ಮಾಡ್ಕೊಳ್ಳೋಣ 90 डिग्री करेक्ट आगे 90 डिग्री इल्लिन बरिरि 103 आगिदे 90 डिग्री बर्द बिडोदु करेक्ट आगि बंद कूत्कोंड बिडुत्ते ओके इदन्न इवाग डब्लू फ्रेश माडोदे सीधा एल्लि बेक अल्लि होगि ओत्ति ओळगे गोडे इट्टु बिडोदे इदु हौदु इल्लि ओंदु विंडो बेकागिदे नोडि फस्ट विंडोज अल्लि इदे सण्ण विंडो इदे अदर बाजु ओंदु विंडो रेडि माडारे अवरु इल्लि मोदलु सण्ण विंडो रेडि माड्कोळ्ळोण अदर बाजु दोड्ड विंडो इदे विंडोन नानु इल्लि मुंदगडे हाकोता इदीनि अथवा इल्लि मुंदोंदु बेकागुत्ते इल्लि इट्कोरि सपोज सण विंडो तक नान इन सण विंडो हाकड़ोण सारी कंट्रोल जेट वापस तकबिड़ोगे तक ईर इको करेक्टी करेक्टिया अंत सारी चेको अरेला सैज़ू करेक्टिदर इन इन सारी डुप्लिकेट ओके डिलीट मोण अरे एला सैज करेक्टिंदे दौड़े सण्द हिंग हाँबार्ड ओके इल्ली करेक्ट इदिया ओके करेक्ट कानिस्ता इदे नेक्स्ट ई विंडोने एल्ली होगबेकु इल्ली बरबेकु शिफ्ट हिडिदु डुप्लिकेट मोदलु विंडो गळ केलस फस्ट विंडोस गळ कूडिस्कोंडु अदाद मेले मुंदिन केलस माडोण ओके नेक्स्ट इल्लोंदु विंडो आयितु नेक्स्ट मत्ते इन्नोंदु विंडो इल्ली बेकु मुंदगडे ओंदु विंडो इल्ली कूडिस्बिडोण ओंदु विंडोन ओंदु कडे रेडी माड्कोंडु एरडने फ्लोर ईजी आगि बिडुत्ते सेंट्रल इटको साका
ಓಕೆ ರೆಡಿ ಆಗಿದೆ. ನೆಕ್ಸ್ಟ್ ಆಗ್ತಿದ್ದಾನೆ. ಮತ್ತೇನು ಮಾಡೋದು, ಇಲ್ಲಿ ಡೋರ್ ಅದ, ಇದನ್ನೇ ಡುಪ್ಲಿಕೇಟ್ ಮಾಡ್ಕೊಳ್ಳೋಣ. ಸಾರಿ ಕಂಟ್ರೋಲ್ ಜಡ್, ಇದೇ ವಿಂಡೋನ ಸಿಫ್ಟ್ ಹಿಡಿಯೋದ. ಸಿಫ್ಟ್ ಹಿಡಿದ್ರೆ ಸುಮ್ಮನೆ ಜಗ್ಗೋದ, ಎದರನ್ನು ಡುಪ್ಲಿಕೇಟ್ ಬೇಕಾಗ್ಯದ ಅದರಂದೇ ಬೇಕು. ಯಾಕಂದ್ರೆ ಬೇರೆ ಬೇರೆ ತೊಗೊಂಡು ಕೆಲಸ ಮಾಡೋದ್ರಿಂದ ಚಂತನ ಒಂದು ಹೊಸ ತೊಗೋಬೇಕಾಗ್ತದೆ. ಅದ್ರ ಸಂಬಂಧ ಅಲ್ಲೇ ಇದ್ದಿರ್ತಾವೆಲ್ಲ, ಕಂಟ್ರೋಲ್ ಡಬ್ಲ್ಯೂ ಹೌದಿಲ್ಲ ರೀ, ಅಲ್ಲೇ ಇದ್ದಿರ್ತಾವೆ. ಫ್ರೀ ಫ್ರೆಶ್ ಮಾಡ್ಕೊ, ಆಲ್ಟ್ ಡಬ್ಲ್ಯೂ, ಪರ್ಸ್ಪೆಕ್ಟಿವ್ ಒಳಗೆ ಹೋಗೋದು, ವಾಪಸ್ ಅಲ್ಲೇ ಇದ್ದಿರ್ತಾವೆಲ್ಲ, ಅಲ್ಲಿಂದಾನೆ ಡುಪ್ಲಿಕೇಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋದಪ್ಪ. ಅದ್ರಾಗೇನು ದೊಡ್ಡ ಮಹಾ ಡಿಸೈನ್ ಮಾಡೋದು, 3D ಮ್ಯಾಥ್ಸ್ ಕಲಿಯೋದೇನು ಭಾಳ ದೊಡ್ಡದಿಲ್ಲ. ಬಟ್ ಕೆಲವೊಂದಿನ ಅಷ್ಟೇ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತದೆ. ಅದಾದಮೇಲೆ ನೀವೇ ಕೂತ್ಕೊಂಡು ಆರಾಮ್ ಸರಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಕೂಡ ನೀವು ಮಾಡ್ಕೊಂಬಿಡ್ಬೋದು. ಭಾಳ ಈಸಿ ಅದೇ, ಇದ್ರೊಳಗೆ ಏನು ಹಾರ್ಡ್ ಇಲ್ಲ ಮತ್ತು ಡಿಫಿಕಲ್ಟ್ ಅಂದರೂ ಇಲ್ಲೇ ಇಲ್ಲ. ಹೌದಿಲ್ಲ ರೀ, ಜಸ್ಟ್ ಗ್ರಾಫ್ಸನ್ನು ನಿಮ್ಗೆ ಎಡಿಟ್ ಮಾಡ್ಲಿಕ್ಕೆ ಬರಬೇಕು, ಗ್ರಾಫ್ಸನ್ನು ಮೇಂಟೆನ್ಸ್ ಮಾಡ್ಲಿಕ್ಕೆ ಬಂತು ಅಪ್ಪ ಅಂದ್ರೆ ನೀವು ಭಾರಿ ಈಸಿಯಾಗಿ ಕಲ್ಕೊಂಬಿಡ್ತೀರಿ. ಇಷ್ಟಾಯ್ತಾ, ಇಷ್ಟು ಡೋರ್ ಇರಲಿ. ನೆಕ್ಸ್ಟ್ ಇದೇ ವಿಂಡೋನ ನಾನು ಸರಿಸ್ಕೊಂಬಿಡ್ತೀನಿ ಈ ಕಡೆ, ಇದೇ ವಿಂಡೋನ ಇನ್ನೊಂದು ತೊಗೊಳ್ಳೋಣ. ಡೂಪ್ಲಿಕೇಟ್ ಕಂಟ್ರೋಲ್ ಜೆ ಇಲ್ಲ, ಕಂಟ್ರೋಲ್ ಜೆ ಇಲ್ಲ, ಸಿಫ್ಟ್ ಹಿಡಿದು ಜಕ್ಕೊಂಬಿಡೋದು ಮತ್ತು ವಾಪಸ್ ಸಿಗಿಸ್ಬಿಡೋದೊಳಗೆ. ಸಾಕ, ಇದು ಸ್ವಲ್ಪ ಕೆಳಗೆ ಬರಬೇಕಲ್ಲ. ಓಕೆ, ಇದರ ವಿಂಡೋಸ್ ಸ್ವಲ್ಪ, ಈ ವಿಂಡೋಸ್ಗಳು ಸ್ವಲ್ಪ ಕೆಳಗೆ ತೊಗೊಳ್ಳೋಣ, ಅಥವಾ ವಿಂಡೋಸ್ಗಳು ಸ್ವಲ್ಪ ಕೆಳಗೆ ತೊಗೊಳ್ಳೋಣ. ಯಾಕಂದರೆ ಜಾಸ್ತಿ ಡೋರ್ಗಿಂತ ಜಾಸ್ತಿ ಹೈಟ್ ಆಗಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಕೆಳಗೆ ತೊಗೊಳ್ಳೋಣ. ಇನ್ನೂ ಸ್ವಲ್ಪ ಬೇಕಿದ್ರು ತೊಗೋಬೋದು, ಸಾಕು. ಇದೇ ಡೋರ ಇರಲಿ, ಸ್ವಲ್ಪ ಮೇಲ್ಗಡೆನೆ ಮಾಡ್ಕೊಳ್ಳೋಣ, ಇಲ್ಲ ಸೇಮ್ ಸೈಜ್ ಅಂತೂ ಕೂಡ ಅದು ಇರಲಿ, ಅಷ್ಟಕ್ಕೆ ಇಟ್ಬಿಡೋಣ. ಇದು ಸ್ವಲ್ಪ ಹತ್ತಿರ ಅದು, ಇಷ್ಟು ಹತ್ತಿರ ಒಳಗಡೆ ಇಟ್ಕೊಳ್ಳೋಣ. ಓಕೆ, ಇಷ್ಟು ಕೆಳಗಡೆದ ರೆಡಿ ಆಯ್ತಾ, ಡೋರ್ಸ್ಗಳೆಲ್ಲ ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ನೋಡೋಣ, ಇನ್ನೂ ಏನಾದರೂ ಬಾಕಿ ಇದೆಯಾ? ಇಲ್ಲ, ಯಾವುದು ಬಾಕಿ ಇಲ್ಲ, ಕರೆಕ್ಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಮುಂದೆ ಕಾಲಮ್ಗಳು ಹಾಕ್ಕೊಳ್ಳೋಣ ಅಂತ ಹಾಕೋಕಿಂತ ಮುಂಚೆ ಮೊದಲ ಇವೇನು ಮಾಡ್ಕೊಳ್ಳೋಣ ರೀ, ಇದನ್ನೇ ಡುಪ್ಲಿಕೇಟ್ ಮಾಡ್ಕೊಳ್ಳೋಣ. ಇನ್ನೊಂದು ಮೇಲ್ಗಡೆ ಸೇಮ್ ಅಬ್ಜೆಕ್ಟ್ ಮೇಲ್ಗಡೆ ಡುಪ್ಲಿಕೇಟ್ ಹೋಗಬೇಕು. ಆವಾಗ ಇದನ್ನೇ ಸೆಲೆಕ್ಷನ್ ಮಾಡಿಕೊಂಡು ಏನು ಮಾಡೋದು, ಈಗ ಡಬ್ಲ್ಯೂ ಫ್ರೆಶ್ ಮಾಡೋದು, ಸಿಫ್ಟ್ ಹಿಡಿದು ಸೀದಾ ಮೇಲೆ ತೊಗೊಂಡು ಹೋಗ್ಬಿಡು. ಓಕೆ, ರೆಡಿ ಆಯ್ತಾ? ಸ್ವಲ್ಪ ಇನ್ನೂ ಸ್ವಲ್ಪ ಮೇಲೆ ಸ್ವಲ್ಪ ಜಾಗ ಕೊಡೋಣ. ಓಕೆ, ನೆಕ್ಸ್ಟ್ ಇಷ್ಟಂತೂ ಎರಡು ಫ್ಲೋರ್ ಆಗಿದೆ, ರೆಡಿ ಆಗಿದೆಯಾ ಮನೆ? ನೆಕ್ಸ್ಟ್ ಏನು ಮಾಡ್ಕೊಳ್ಳೋದು, ಇಷ್ಟಂತೂ ರೆಡಿ ಆಯ್ತಾ? ಓಕೆ, ಇಲ್ಲೊಂದು ವಿಂಡೋಸ್, ಇಲ್ಲೊಂದು ಡೋರ್ ಬರಾಕತ್ತದೆ, ಇರಲಿ, ಕರೆಕ್ಟ್ ಸೇಮ್ ಟು ಸೇಮ್ ಬರ್ತಾ ಇದೆ. ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, ಇಷ್ಟಾಗಿದೆ. ನೆಕ್ಸ್ಟ್ ಈಗ ವಿಂಡೋಸ್ ಮಾಡ್ಕೊಳ್ಳೋಣ, ಫಸ್ಟ್ ಹೋಲ್ ವಿಂಡೋಸ್ ಓಪನ್ ಮಾಡ್ಕೊಂಬಿಡೋಣ. ಅವಾಗ ಏನು ಮಾಡ್ಕೊಳ್ಳೋ, ಓಪನ್ ಮಾಡಬೇಕು, ಇದೊಂದು ಡುಪ್ಲಿಕೇಟ್ ಇರಲಿ, ಮತ್ತು ಇದನ್ನು ಕೂಡ ಒಂದು ಡುಪ್ಲಿಕೇಟ್ ಇಟ್ಕೊಳ್ಳೋಣ, ಯಾಕಂದರೆ ಬೇಕಾಗ್ತಾವೆ. ಆಮೇಲೆ ನಮ್ಗೆ ಎಲ್ಲಾದರೂ ಮತ್ತು ವಿಂಡೋ ಉಳಿದಿತ್ತು ಅಂದರೆ ಸೇಮ್ ಸೈಜ್ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ನೆಕ್ಸ್ಟ್ ವಾಪಸ್ ಅಬ್ಜೆಕ್ಟನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋದು, ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ಸ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಪ್ರಾಕ್ಟಿಕಲ್ ಅಥವಾ ಕಂಪೌಂಡ್ ಅಬ್ಜೆಕ್ಟ್ ಒಳಗೆ ಹೋಗೋದು. ಇಲ್ಲಿಂದ ಬೂಲಿಯನ್ ಅಂತ ಬರುತ್ತೆ, ಬೂಲಿಯನ್ ಮತ್ತು ಪ್ರೋ ಬೂಲಿಯನ್ ತೊಗೊಂಡು ಸ್ಟಾರ್ಟ್ ಪಿಕ್ ಅಂತ ತೊಗೊಂಡು ಏನು ಮಾಡೋದು, ಇವಾಗ ನೋಡಿ ಈ ಥರ ಬೂಲಿಯನ್ನ ಮಾಡ್ಕೊಂಬಿಡ್ಬೋದು. ಪಟ್ 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 ಏನಾಗ್ತಾವೆ ನೋಡಿ. ಸಾರಿ, ನೆಕ್ಸ್ಟ್ ಡಬ್ಲ್ಯೂ ಫ್ರೆಶ್ ಮಾಡೋದು. ನೆಕ್ಸ್ಟ್ ಡಬ್ಲ್ಯೂ ಫ್ರೆಶ್ ಮಾಡೋದು, ಎರಡನೇ ಅಬ್ಜೆಕ್ಟ್ ಸೆಲೆಕ್ಷನ್ ಮಾಡ್ಕೊಡೋದು, ಬೂಲಿಯನ್ ಸ್ಟಾರ್ಟ್ ಪ್ಯಾಕ್ ಆಗ್ತಾಯಿದೆಯಾ? ವಿಂಡೋಸ್ ರೆಡಿ ಆಗ್ತಾ ಇದಾವ ನೋಡಿ, ಒಳಗಡೆ ಕಿಟಕಿನೂ ಕೂಡ ಓಪನ್ ಆಗ್ತಾ ಇದೆ ನೋಡ್ಬೋದು ನೀವು. ನೋಡಿ ಆ ಕಡೆ ಹಿಂದಿಂದ ಕೂಡ ಕಾಣಿಸ್ತಿರ್ತದೆ, ಮುಂದಿನ ಕೂಡ ಪೂರ್ತಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ಳೋದು, ನೆಕ್ಸ್ಟ್ ಈ ಅಬ್ಜೆಕ್ಟನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋದು, ಬೂಲಿಯನ್ ಸ್ಟಾರ್ಟ್ ಪಿಕ್ ಸೇಮ್ ಆಗ್ತಾ ಇದ್ದಾವೆ. ನೆಕ್ಸ್ಟ್ ಡಬ್ಲ್ಯೂ ಫ್ರೆಶ್ ಮಾಡೋದು, ಕೆಳಗಡೆ ಸೆಲೆಕ್ಷನ್ ಮಾಡೋದು, ಮತ್ತು ಪ್ರೋ ಬೂಲಿಯನ್ ಸ್ಟಾರ್ಟ್ ಪಿಕ್ ಅಂತ ಮಾಡೋದು. ವಾಪಸ್ ಈ ಥರ ಎಲ್ಲ ಪಟ್ 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 ಏನು ಮಾಡ್ಕೋಬೋದು ನಾವು, ಪ್ರೋ ಬೂಲಿಯನ್ ಮಾಡಿಕೊಂಡು ಇದನ್ನೆಲ್ಲ ತೆಗೆದು ಬಿಡ್ಬೋದು. ಮತ್ತು ಕೆಳಗಡೆ ಡಬ್ಲ್ಯೂ ಫ್ರೆಶ್ ಮಾಡೋದು, ಕೆಳಗಡೆ ಸೆಲೆಕ್ಷನ್ ಮಾಡ್ಕೋಬೇಕಾಗಿತ್ತು, ಮತ್ತು ವಾಪಸ್ ಸ್ಟಾರ್ಟ್ ಪಿಕ್ ಅಂತ ಮಾಡ್ಕೊಂಬಿಡೋದು. ಡಬ್ಲ್ಯೂ ಫ್ರೆಶ್ ಮಾಡಿರಿ ನೋಡಿ, ಎಲ್ಲ ವಿಂಡೋಸು ಕೂಡ ಆಗಿದೆ, ಎಲ್ಲ ಕಿಟಕಿನೂ ಕೂಡ ರೆಡಿ ಆಯಿತು. ಈಗೇನು ಮಾಡ್ಕೋಬೇಕು, ಇದೇ ಕಿಟಕಿ ಒಳಗೆ ಸ್ವಲ್ಪ ಇದು ಹಚ್ಚಬೇಕಲ್ಲ, ಸ್ವಲ್ಪ ಈ ಥರ ಬಾರ್ಡರ್ ಕೂಡ ಹಾಕಿದಾರವ್ರು, ಈ ಥರ ಸ್ವಲ್ಪ ಬಾರ್ಡರ್ ಬರಬೇಕಂದ್ರೆ ಸ್ವಲ್ಪ ಚೆಂದ ಕಾಣಿಸ್ತಾವೆ ಕಿಟಕಿ. ಅವಾಗ ಏನು ಮಾಡ್ಕೊಳ್ಳೋಣ, ಇದನ್ನೇ ಇದರಲ್ಲೇ ಡುಪ್ಲಿಕೇಟ್ ಮಾಡ್ಕೊಳ್ಳೋಣ, ಇದನ್ನೇ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ, ಆರ್ ಫ್ರೆಶ್ ಮಾಡಿಕೊಂಡು ಸ್ವಲ್ಪ ದೊಡ್ಡದು. ಓಕೆ, ಅದರಲ್ಲೇ ಏನು ಮಾಡೋಣ, ಈಗ ಸ್ವಲ್ಪ ಸಣ್ಣದಾಗಿ ರೆಡಿ ಮಾಡ್ಕೊಳ್ಳೋಣ. ಓಕೆ, ಡಬ್ಲ್ಯೂ ಆರ್ ಇದನ್ನ ಒಳಗಡೆಯಿಂದ ಇಲ್ಲಿ ಸೆಲೆಕ್ಷನ್ ಮಾಡ್ಕೋರಿ, ಎರಡು ಕಡೆಯಿಂದ ಆಗಬೇಕಾಗಿತ್ತು ಅಂದ್ರೆ ಈ ಥರ ತೊಗೊಂಡು ರೆಡಿ ಮಾಡ್ಕೋಬೋದು. ನೆಕ್ಸ್ಟ್ ಒಳಗಡೆಯಿಂದ ಸ್ವಲ್ಪ ಇನ್ನೂ ಸ್ವಲ್ಪ ಈ ಕಡೆ ಬರಬೇಕು, ಸ್ವಲ್ಪ ಒಳಗಡೆಯಿಂದ ತೊಗೊಳ್ಳೋಣ. ಓಕೆ, ಸ್ವಲ್ಪ ಇವಾಗ ಮೇಲ್ಗಡೆ. ಓಕೆ, ಎರಡು ಕಡೆ ಆಗಿದೆಯಾ? ಸ್ವಲ್ಪ ಕೆಳಗಡೆ ಆಗಿಲ್ಲ, ಇನ್ನೂ ಸ್ವಲ್ಪ ಕೆಳಗಡೆ ಆಗಬೇಕು. ಡಬ್ಲ್ಯೂ ಫ್ರೆಶ್ ಮಾಡೋದು ಇವಾಗ, ಸ್ವಲ್ಪ ಮೇಲ್ಗಡೆ ತಗೋರಿ. ಓಕೆ, ಆಗಿದೆ. ಈಗೇನು ಮಾಡ್ಕೋತಾ ಇದ್ದೀನಿ, ಇದಕ್ಕೆ ಪ್ರೋ ಬೂಲಿಯನ್ ಮಾಡ್ಕೊಳ್ಳೋಣ. ಬೂಲಿಯನ್, ಪ್ರೋ ಬೂಲಿಯನ್ ಸ್ಟಾರ್ಟ್ ಪಿಕ್ ಓಪನ್ ಆಯ್ತಾ? ನೆಕ್ಸ್ಟ್ ಇದಕ್ಕೂ ಕೂಡ ಮಾಡ್ಕೋಬೋದಾ? ಇಲ್ಲ ಅಂದರೆ ಇದನ್ನೇ ಇಟ್ಬಿಡೋಣ. ಇಲ್ಲ, ಇದ್ರೊಳಗೂ ಕೂಡ ಮಾಡ್ಕೊಳ್ಳೋಣ. ಏನಪ್ಪ, ಅವ್ನು ಡುಪ್ಲಿಕೇಟ್ ಮಾಡ್ಕೊಳ್ಳೋದು ಫಸ್ಟು. ಓಕೆ, ನೆಕ್ಸ್ಟ್ ನಾಲ್ಕು ಕಡೆಯಿಂದ ಸ್ವಲ್ಪ 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 ಸಣ್ಣದು ಮಾಡ್ಕೊಳ್ಳೋದು. ಓಕೆ, ಮತ್ತು ಮೇಲಿಂದ ಸ್ವಲ್ಪ ಸಣ್ಣದು. ಡಬ್ಲ್ಯೂ ಫ್ರೆಶ್ ಮಾಡೋದು,
ಇದಕ್ಕೆ ಮೇಲೆ ತಗೊಂಡು ಹೋಗ್ಬಿಡೋದು. ಎರಡು ಕಡೆಯಿಂದ ನಾಲ್ಕು ಕಡೆಯಿಂದ ಆಗಿರುತ್ತೆ. ಇನ್ನೂ ಸ್ವಲ್ಪ ಬೇಕಾಗಿತ್ತು ಅಂದರೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಅವರೇನು ನಿಮ್ಗೆ ಬೇಡ ತರೋದಿಲ್ಲ, ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವೇನು ಮಾಡ್ಕೋಬೋದು, ಡಿಸೈನ್ನ ರೆಡಿ ಮಾಡ್ಕೋಬೋದು. ಡಬ್ಲು ಫ್ರೆಶ್ ಮಾಡೋದು, ಸ್ವಲ್ಪ ಹಿಂಗೆ ಮೇಲೆ ಸರ್ಸ್ಕೊಳ್ಳೋದು. ಓಕೆ, ಮೂಟೂಲ್ ಮಾಡಲಿಕ್ಕೆ ಆ ಡಬ್ಲುನ ಫ್ರೆಶ್ ಮಾಡ್ಕೊಳ್ಳೋದು. ನಿಮ್ಗೆ ಯಾವ ಥರ ಸೆಲೆಕ್ಷನ್ ಬೇಕು ಅಲ್ಲಿ ಸರ್ಸ್ಕೊಳ್ಳಿಕ್ಕೆ ಮತ್ತು ಕೆಂಪು ಹಿಡಿಯೋದು. ನೆಕ್ಸ್ಟ್ ಇದ್ರೊಳಗೆ ಪ್ರೋ ಬೂಲಿಯನ್ ಯಾವುದ್ರೊಳಗೆ ಮಾಡಬೇಕು ಫಸ್ಟ್ ಡಿಸಿಷನ್ ಮಾಡ್ಕೋಬೇಕು. ನೀವು ಇದರ ಒಳಗೆ ಇದು ಬೂಲಿಯನ್ ಆಗಬೇಕಾಗಿತ್ತು ಅಂದರೆ ಇದನ್ನು ಸೆಲೆಕ್ಷನ್ ಮಾಡಿಕೊಂಡು ಪ್ರೋ ಬೂಲಿಯನ್ ಸ್ಟಾರ್ಟ್ ಪಿಕ್ ಮಾಡಿ ಇದರ ಮೇಲೆ ಬಂದು ಕ್ಲಿಕ್ ಮಾಡಬೇಕು. ಆಯಿತಾ, ಈಗ ಇದನ್ನು ಏನು ಮಾಡ್ತೋ ಮಾಡ್ಕೋತಾ ಇದ್ದೀನಿ ನಾನು, ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಸಾಕಷ್ಟು ಇದಕ್ಕೂ ಕೂಡ ಸ್ವಲ್ಪ ಸಣ್ಣದು. ಓಕೆ, ಇವಾಗ ಡಬ್ಲು ಫ್ರೆಶ್ ಮಾಡೋದು, ಸೀದಾ ತೊಗೊಂಡೋಗ್ರಿ ಇಲ್ಲಿ ಬಿಟ್ರಿ. ಕರೆಕ್ಟಾಗಿ ಹೆಂಗೆ ಕೂಡ್ತಾವೆ ನೋಡ್ರಿ, ಕರೆಕ್ಟಾಗಿನೇ ಕೊಡ್ತಾವೆ. ಯಾಕಂದ್ರೆ ನಾನು ಅಲ್ಲಿದೆ ಸರ್ಸ್ ಇಟ್ಕೊಂಡಿದ್ದೆ ಅದಕ್ಕೆ, ಅದು ಕರೆಕ್ಟಾಗಿ ಕೂಡ್ತಾ ಇದೆ. ಸ್ವಲ್ಪ ಒಳಗಡೆ ತೊಗೊಳೋಣ ಇನ್ನು. ಸಾಕಾ, ಕರೆಕ್ಟ್ ಆಯ್ತಾ? ನೆಕ್ಸ್ಟ್ ಇದನ್ನು ಕೂಡ ಸೇಮ್ ಅಬ್ಜೆಕ್ಟ್ ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು. ಸೇಮ್ ಟು ಸೇಮ್ ಎರಡಕ್ಕೂ ಸೇಮ್ ಸೈಜ್ ಕೊಡಬೇಕಾಗಿರುತ್ತೆ. ಸ್ವಲ್ಪ ಒಳಗೆ ಸರ್ಸ್ಕೊಳ್ಳೋಣ. ಓಕೆ, ಸೇಮ್ ಆಯಿತು. ನೆಕ್ಸ್ಟ್ ಇದನ್ನು ಏನು ಮಾಡೋದು, ಇವಾಗ ಶಿಫ್ಟ್ ಹಿಡಿಯೋದು, ಎರಡಕ್ಕೂ ಸೆಲೆಕ್ಷನ್ ಮಾಡ್ಕೋರಿ, ಕಂಟ್ರೋಲ್ ಹಿಡಿದು ಶಿಫ್ಟ್ ಹಿಡಿದು ಕೆಳಗಡೆ ರೋಟೇಷನ್ ಮಾಡ್ಕೊಳ್ಳೋದು. ಓಕೆ, ಈ ಥರ ಆಯಿತಾ? ಒಂದು ವಿಂಡೋ ಕಿಟಕಿ ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಾಗಿದೆ, ಒಂದು ಕಿಟಕಿ ರೆಡಿ ಆಯಿತು. ನೆಕ್ಸ್ಟ್ ಈ ಕಡೆ ಬರಬೇಕು. ನೆಕ್ಸ್ಟ್ ಇದನ್ನೇ ಶಿಫ್ಟ್ ಹಿಡಿಯೋದು, ಮುಂದೆ ತೊಗೊಂಡು ಬರೋದು. ಇಲ್ಲಿ ಮಿರರ್ ಅಂತಿರುತ್ತೆ, ಅಥವಾ ಇಲ್ಲಿಂದ ರೊಟೇಷನ್ ಮಾಡ್ಕೊಳ್ಳೋಣ. ಈ ಫ್ರೆಶ್ ಮಾಡಿಕೊಂಡು ರೊಟೇಷನ್ ಮಾಡ್ಕೊಳ್ಳೋದು. ಇಲ್ಲಿ 92 ಆಯಿತಾ, ಇಲ್ಲಿ 90 ಅಂತ ಸುತ್ತ ಬರೆದ್ಬಿಡೋದು. ಎಂಟರ್, ಡಬ್ಲ್ಯೂ ಫ್ರೆಶ್ ಮಾಡೋದು, ಡಬ್ಲ್ಯೂ ಬಂದ್ಬಿಡುತ್ತೆ. ಸ್ವಲ್ಪ ಒಳಗಡೆ ತೊಗೊಳ್ಳೋಣ. ಓಕೆ, ನೆಕ್ಸ್ಟ್ ಇದನ್ನೇ ಶಿಫ್ಟ್ ಹಿಡಿಯೋದು, ಸೀದಾ ಈ ಕಿಟಕಿ ಬಲ್ಲಿ ತೊಗೊಂಡೋಗಿ ಇದನ್ನು ಬಿಟ್ಬಿಡೋದು. ಅಂದರೆ ಒಳಗಡೆ ಹಾಕ್ಬಿಡೋದು, ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಸೇಮ್ ಸೈಜ್ ಅಂತ ಇರೋದು. ಬರೀ ನಾವು ಒಳಗೆ ಸೇರಿಸೋದಷ್ಟೇ ಕೆಲಸ. ಸ್ವಲ್ಪ ಈ ಥರ ಮೋಸ್ಟ್ಲಿಂದ ಸರ್ಸೋದು ನೋಡಿ. ಸ್ವಲ್ಪ ಒಳಗೆ ಹೋಗಿದೆ, ಇಲ್ಲಿ ಸ್ವಲ್ಪ ಸೈಜ್ ಚೇಂಜ್ ಇದೆ, ಸ್ವಲ್ಪ ಈ ಥರ ಚೇಂಜಸ್ ಕೂಡ ಮಾಡ್ಕೊಳ್ಳೋಣ. ಓಕೆ, ಕರೆಕ್ಟಾಗಿದೆಯಾ? ಇನ್ನು ಕೂಡ ಕರೆಕ್ಟ್ ಅದ. ನೆಕ್ಸ್ಟ್ ಇದೇ ಸೈಜನ್ನು ಮುಂದ್ಗಡೆ ತೊಗೋಬೇಕು, ಶಿಫ್ಟ್ ಹಿಡಿಯೋದು. ಇಲ್ಲಿ ಹಾಕಬೇಕಾಗ್ತದೆ ಸೇಮ್ ಸೈಜ್. ಸ್ವಲ್ಪ ಹೊರಗಡೆ. ಓಕೆ, ನೆಕ್ಸ್ಟ್ ಜಡ್. ನೆಕ್ಸ್ಟ್ ಡೋರ್ ಬರಬೇಕಾ, ಡೋರಿಂಗ್ ಕೂಡ ತೊಗೊಂಡೋಗ್ರಿ, ಸೇಮ್ ಹಾಕಬೇಕು. ಸೊ ಡೋರಿಂಗ್ ಕೂಡ ಮಾಡೇ ಬಿಡೋಣ, ಅದಕ್ಕೆ ಹಾಕ್ಬಿಡೋದು ಮತ್ತು ಶಿಫ್ಟ್ ಹಿಡಿಯೋದು. ಡೂಪ್ಲಿಕೇಟ್, ಅದಕ್ಕೂ ಕೂಡ ಒಂದು ಫ್ರೇಮ್ ಇಟ್ಬಿಡೋಣ. ಅದಾದಮೇಲೆ ಅಲ್ಲಿ ಡೋರ್ ಕುಡಿಸಿದ್ರೆ ಆಯಿತು. ಆರ್ ಫ್ರೆಶ್ ಮಾಡೋದು, ಇದನ್ನೇ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋದು. ಡಬ್ಲ್ಯೂ ಫ್ರೆಶ್ ಮಾಡೋದು ಈ ಥರ. ಇನ್ನು ಸ್ವಲ್ಪ ದೊಡ್ಡದು ಆರ್ ಫ್ರೆಶ್ ಮಾಡೋದು, ಸ್ವಲ್ಪ ಕೆಳಗಡೆ ಬರಬೇಕಲ್ಲ ಆರ್. ಈ ಥರ ಏನು ಮಾಡ್ಕೊಳ್ಳೋದು, ನಾವು ಪೂರ್ತಿ ಡಿಸೈನನ್ನು ರೆಡಿ ಮಾಡ್ಕೋಬೋದು. ಓಕೆ, ಇನ್ನು ಸ್ವಲ್ಪ ಆರ್ ಫ್ರೆಶ್ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಜಾಗ ಇತ್ತು ಅಂದರೆ ಸ್ವಲ್ಪ ದೊಡ್ಡದು ಮಾಡ್ಕೋರಿ. ಸಾಕು, ರೆಡಿ ಆಗಿದೆಯಾ? ಕರೆಕ್ಟ್ ಆಯಿತಾ ಡೋರು? ಮತ್ತು ಬಾಗಿಲನ್ನು ಕೂಡ ಕರೆಕ್ಟ್ ಆಗಿದೆ. ಸ್ವಲ್ಪ ಒಳಗೆ ಬೇಕು ಅಂದರೆ ಒಳಗೂ ಕೂಡ ಸರ್ಸ್ಕೋಬೋದು. ಓಕೆ, ನೆಕ್ಸ್ಟ್ ಸೇಮ್ ಡೋರನ್ನು ಈಗ ಇಲ್ಲಿ ತೊಗೊಂಡು ಬರೋಣ. ಇನ್ನೊಂದು ವಿಂಡೋ ಬೇಕಾಗಿದೆಯಲ್ಲ, ಇದನ್ನೇ ಡಬ್ಲ್ಯೂ ಫ್ರೆಶ್ ಮಾಡೋದು, ಈ ಕಡೆ ತೊಗೊಂಡು ಬರೋಣ. ನೆಕ್ಸ್ಟ್ ಜಗ್ಕೊಳ್ಳೋದು, ಜಗ್ಲಿಕ್ಕೇನಿಲ್ಲ, ಇವು ಎರೋಸರ್ ಇರ್ತಾವೆ ಅದನ್ನು ತೊಗೊಂಡು ನಾವು ಜಗ್ಕೋತಾ ಇರ್ಬೋದು. ಇದನ್ನೇ ಈ ಫ್ರೆಶ್ ಮಾಡೋದು, ನಡುವಿನಗಲ್ಲಿ ರೊಟೇಷನ್ ಮಾಡ್ಕೊಳ್ಳೋದು. ಇಲ್ಲಿ 84 ಹಿಂಗೆ ಚೇಂಜ್ ಆಗಿರ್ತಾವೆ, ಜೆಡ್ ಆ್ಯಕ್ಸಿಸ್ ಒಳಗೆ 90th ಬರೆದ್ಬಿಟ್ರೆ ಕರೆಕ್ಟಾಗಿ ಬರ್ತಾವೆ. ನೆಕ್ಸ್ಟ್ ಇದನ್ನೇ ಡಬ್ಲ್ಯೂ ಅಂತ ಫ್ರೆಶ್ ಮಾಡೋದು, ಡಬ್ಲ್ಯೂ ಅಂತ ಫ್ರೆಶ್ ಮಾಡಿ ಮೂಟೂಲ್ ಅದು. ಡಬ್ಲ್ಯೂ ಅಂದರೆ ಏನತ್ತ ಕನ್ಫ್ಯೂಸ್ ಆಗಬೇಡ್ರಿ, ಚಂತಾನೆ ಹೇಳತ್ತೀನಿ ನಾನು. ಓಕೆ, ಮೂಟೂಲ್ ಅಂತ ಸೆಲೆಕ್ಷನ್ ಮಾಡಿಕೊಂಡು ಏನು ಮಾಡ್ಬೋದು, ನಾವು ಇಲ್ಲಿಂದ ಚೇಂಜಸ್ ಕೂಡ ಮಾಡಿ ಕೆಲಸವನ್ನು ಮಾಡ್ಬೋದು. ನೋಡಿ, ಕರೆಕ್ಟ್ ಆಯಿತಾ? ವಿಂಡೋಸ್ ಕೂಡ ರೆಡಿ ಮಾಡಿದ್ದೀನಿ, ಸೇಮ್ ವಿಂಡೋ ಮತ್ತು ಸೇಮ್ ಆಪ್ಷನ್ಸ್ ಎಲ್ಲ. ಕೆಳಗೆ ಬರಬೇಕಾಗಿತ್ತು ಅಂದರೆ ಒಂದು ಕೆಲಸ ಮಾಡೋಣ, ಕೆಳಗಡೆ ಡಿಲೀಟ್ ಮಾಡಿಬಿಡೋಣ. ಓಕೆ, ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊಂಡು ಶಿಫ್ಟ್ ಹಿಡಿಯೋದು, ಡೂಪ್ಲಿಕೇಟ್. ಓಕೆ, ರೆಡಿ ಆಯಿತಾ? ಪೂರ್ತಿ ರೆಡಿ ಆಗಿದೆಯಾ ಮನೆ? ಓಕೆ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡೋದು, ಏನು ಮಾಡೋಣ, ಕಾಲಮ್ ಹಾಕೊಳ್ಳೋಣ್ರಿ. ಕಾಲಮ್ ಬೇಕಾಗಿದೆ, ಟಾಪ್ ವ್ಯೂ ಸೆಲೆಕ್ಷನ್ ಮಾಡ್ಕೊಳ್ಳೋದು. ಎಲ್ಲಿ ಕಾಲಮ್ ಬೇಕಾ, ಇದರ ಸ್ಟೇಟ್ ಕಾಲಮ್ ಬೇಕಾಗಿದೆ ನಮ್ಗೆ. ಎಲ್ಲಿ ವಾಪಸ್ ಮತ್ತೆ ಹೋಗೋಣ, ಕಂಪೌಂಡ್ ಸ್ಟ್ಯಾಂಡರ್ಡ್ ಅಬ್ಜೆಕ್ಟ್ ಒಳಗೆ ಬಾಕ್ಸ್ ತೊಗೊಳ್ಳೋದು. ಕರೆಕ್ಟಾಗಿ ಇಲ್ಲೊಂದು ಕಾಲಮ್ ಇಟ್ಕೊಳ್ಳೋಣ ಇಷ್ಟು. ಓಕೆ, ಡಬ್ಲ್ಯೂ ಅಂದರೆ ಇದು ಸ್ಟೇಟೇ ಇರಬೇಕಾಗತ್ತೆ, ಹೌದಿಲ್ಲ ರೀ? ಕಾಲಮ್ ಸುಮ್ಮನೆ ದೊಡ್ಡದು ಸಣ್ಣದು ಮಾಡಬಾರ್ದು, ಈ ಥರ ಕರೆಕ್ಟಾಗಿ ಇಟ್ಕೊಂಡು
ಇಲ್ಲೊಂದು ಕಾಲಮ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಸೇಮ್ ಕಾಲಮ್ ಇಲ್ಲೊಂದು ಬಂದಿರುತ್ತೆ. ಓಕೆ ಕಾಲಮ್ ಐತೆ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಏನು ಮಾಡೋದು, ಈಗ ಡಬ್ಲ್ಯೂ ಆಲ್ಟ್ ಡಬ್ಲ್ಯೂ ಫ್ರೆಶ್ ಮಾಡ್ಕೊಳ್ರಿ. ಮಾಡ್ಕೊಂಡು ಎಷ್ಟು ದೊಡ್ಡ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾವೆ ನಿಮ್ಗೆ. ಓಕೆ ಇದನ್ನು ಪರ್ಸ್ಪೆಕ್ಟಿವ್ ಪಿ ಅಂತ ಫ್ರೆಶ್ ಮಾಡೋದು, ಆಲ್ಟ್ ಡಬ್ಲ್ಯೂ ಪಿ ಅಂತ ಫ್ರೆಶ್ ಮಾಡ್ಕೊರಿ ಬಂದ್ಬಿಡ್ತಾವೆ. ಮತ್ತು ರೊಟೇಷನ್ ಮಾಡ್ಕೋಬೋದು. ಇಲ್ಲಿ ಎರಡು ಕಾಲಮ್ ಆಗಿದೆ. ಎಷ್ಟು ದೊಡ್ಡ ಕಾಲಮ್ ಬೇಕಾ? ಇಲ್ಲಿ ಮೇಲ್ಗಡೆ ಮೊದಲ ಇದು ಸ್ಲ್ಯಾಪ್ ಹಾಕೊಂಬಿಡೋಣ, ಮೇಲ್ಗಡೆದ ಇದು ಹಾಕೊಂಬಿಡೋಣ. ಇದೆ ಅವಾಗ ಏನು ಮಾಡೋದು, ಆಲ್ಟ್ ಡಬ್ಲ್ಯೂ ಫ್ರೆಶ್ ಮಾಡ್ಕೊಳ್ಳೋದು. ಮತ್ತು ಟಾಪಿ ಒಳಗೆ ಹೋಗ್ಬೇಕಾ? ಟಿ ಅಂತ ಫ್ರೆಶ್ ಮಾಡ್ಕೊಂಡ್ರೆ ಟಾಪಿ ಒಳಗೆ ಹೋಗ್ತೀವಿ, ಟಾಪಿ ಒಳಗೆ ಹೋಗಿದ್ದೀವಿ. ನೆಕ್ಸ್ಟ್ ಇದೇ ಟಾಪಿ ಒಳಗೆ ಏನು ಏನು ಬೇಕು ನನಗೆ? ಆಲ್ಟ್ ಡಬ್ಲ್ಯೂ ಅದೇ ವ್ಯೂ ಬೇಕಾಗಿತ್ತು ಅಂದರೆ ಬಾಕ್ಸ್ ತೊಗೊಳ್ಳೋದು. ಬಾಕ್ಸ್ ತೊಗೊಂಡು ಏನು ಮಾಡೋದು, ಎಲ್ಲಿಂದ ಬೇಕು? ಇಲ್ಲಿಂದ ಬೇಕು ಸ್ಲಾಬ್ ಪೂರ್ತಿ ನಮ್ಗೆ. ಓಕೆ ನೆಕ್ಸ್ಟ್ ಡಬ್ಲ್ಯೂ ಫ್ರೆಶ್ ಮಾಡೋದು, ಸ್ವಲ್ಪ ಈ ಕಡೆ ಸರಿಸೋಣ. ಆರ್ ಫ್ರೆಶ್ ಮಾಡೋದು. ಡಬ್ಲ್ಯೂ ಸ್ವಲ್ಪ ಅಷ್ಟೇ, ಭಾಳ ಬೇಕಾಗಿಲ್ಲ. ಇದು ಅಂದರೆ ಇಲ್ಲಿಗೆ ಕರೆಕ್ಟಾಗಿ ಹೋಗ್ಬಿಡುತ್ತೆ. ಓಕೆ ನೆಕ್ಸ್ಟ್ ಕಾಲಮ್ ಸ್ವಲ್ಪ ಒಳಗೆ ತೊಗೊಳ್ಳೋಣ. ಇಷ್ಟೇ ಬರೋದು ಸಾಕ. ಆಲ್ಟ್ ಡಬ್ಲ್ಯೂ ವಾಪಸ್ ನೋಡೋಣ, ಇಲ್ಲಿಗೆ ಬಂದಿದೆ. ಇಷ್ಟ ಆಯ್ತಾ? ಇದನ್ನೇನು ಮಾಡೋಣ, ಭಾಳ ದಪ್ಪಾಗ್ಯದ. ಆರ್ ಫ್ರೆಶ್ ಮಾಡೋದು, ಸ್ವಲ್ಪ ಸಾಣದ ಕೆಳಗಡೆನೂ ಬೇಕಾಗ್ತದೆ, ಅಲ್ಲಿನೂ ಇರಲಿ. ಡಬ್ಲ್ಯೂ ಫ್ಲೆಶ್ ಮಾಡೋದು, ಮೇಲ್ಗಡೆ ತೊಗೊಂಡೋಗೋಣ. ಓಕೆ ಕರೆಕ್ಟ್ ಆಯ್ತಾ? ಇದನ್ನೇ ಸ್ವಲ್ಪ ದಪ್ಪ ಬೇಕು ಅಂದ್ರೆ ಕೂಡ ದಪ್ಪ ಮಾಡ್ಕೋಬೋದು. ಇಲ್ಲ ಮೇಲ್ಗಡೆ ಸೆಲೆಕ್ಷನ್ ಮಾಡ್ಕೊಂಡು ಆಬ್ಜೆಕ್ಟ್ ಪೂರ್ತಿಯಾಗಿ ಕೆಳಗೆ ಸರಿಸ್ಕೊಳ್ಳೋಣ ಸ್ವಲ್ಪ. ಓಕೆ ಇದನ್ನೇನು ಸ್ವಲ್ಪ, ಸಾರಿ ಇದೇ ಆಬ್ಜೆಕ್ಟನ್ನು ಸ್ವಲ್ಪ ಕೆಳಗಡೆ ತೊಗೊಳ್ಳೋಣ, ಸ್ವಲ್ಪ ಹೊರಗೆ ಬರಬೇಕು. ಓಕೆ ಕರೆಕ್ಟಾಗಿದೆಯಾ? ಈ ಕಡೆ ಈ ಕಡೆಯೂ ಕೂಡ ಕರೆಕ್ಟ್ ಇದೆ, ಸ್ವಲ್ಪ ಜಾಸ್ತಿ ಇರಲಿ ಈ ಕಡೆ, ಯಾಕಂದರೆ ಸ್ವಲ್ಪ ಹೊರಗಡೆ ಔಟ್ ಸೈಡ್ ಇರಬೇಕು, ಸ್ವಲ್ಪ ಜಾಸ್ತಿ ಏನಾಗೋದಿಲ್ಲ. ನೆಕ್ಸ್ಟ್ ಇಷ್ಟಂದ್ರೂ ರೆಡಿ ಆಗಿದೆಯಾ? ನೆಕ್ಸ್ಟ್ ಕಾಲಮ್ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು, ಅವಾಗ ಏನು ಮಾಡ್ಕೊಳ್ಳೋಣ, ಕಾಲಮ್ ಸೆಲೆಕ್ಷನ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿಂದ ಸೆಲೆಕ್ಷನ್ ಮಾಡಿಕೊಂಡು ಸ್ವಲ್ಪ ಹೈಟಿಗೆ, ಸಾರಿ ಲೆಂತಿಗೆಲ್ಲ ಹೈಟ್ ಸ್ವಲ್ಪ ಹೈಟ್ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ ಇದರದ್ದು ಕೂಡ ಹೈಟ್ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಇಲ್ಲಿಂದ ಹೈಟ್ ಜಾಸ್ತಿ ಮಾಡ್ಕೋಬೋದು. ಸಾಕ ಎರಡು ಕಾಲಮ್ ಆಯಿತು. ಈ ಕಾಲಮ್ ಒಳಗೆ ಸ್ವಲ್ಪ ಡಿಸೈನ್ ಕೊಟ್ಟಾರ ಅವರು ನೋಡ್ರಿ, ಇಲ್ಲಿ ಸ್ವಲ್ಪ ಡಿಸೈನ್ ಕೊಟ್ಟಿದ್ದಾರೆ, ಸ್ವಲ್ಪ ತಣ್ಣ ಸ್ವಲ್ಪ ದಪ್ಪಾಗಿದೆ. ನಾವು ಮಾಡ್ಕೊಳ್ಳೋಣ, ಮೊದಲು ಬೇಸಿಕ್ಕಾಗಿ ಮಾಡ್ಕೊಂಡು ಅದಾದಮೇಲೆ ಡಿಸೈನ್ ಮಾಡೋಣ. ಓಕೆ ಮೊದಲು ಬೇಸಿಕ್ ಆಗಲಿ ರೆಡಿ ಆಗಲಿ, ಅದಾದಮೇಲೆ ಡಿಸೈನ್ಗಳು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಿದ್ದಾರೆ ಅವರು, ಇಲ್ಲಿ ಮೇಲ್ಗಡೆ ಸ್ವಲ್ಪ ಡಿಸೈನ್ ಮಾಡ್ಕೊಂಡಿದ್ದಾರೆ, ಅದೇ ಥರ ನಾವು ಕೂಡ ಇಲ್ಲಿ ಡಿಸೈನ್ ಮಾಡ್ಕೊಳ್ಳೋಣ ಸೈಡ್ಲಿಂದ. ಏನು ಮಾಡೋದು, ಇಲ್ಲಿಂದ ಒಂದು ಬಾಕ್ಸ್ ತೊಗೊಳ್ಳೋಣ, ಬಾಕ್ಸ್ ತೊಗೊಂಡು ಹಿಂದಿಲಿಂದ ಪೂರ್ತಿಯಾಗಿ ಒಂದು ಬಾಕ್ಸನ್ನು ಎಳೆಯೋಣ. ಇಷ್ಟೇ ಇಲ್ಲಿಗೆ ಬಂದಿದೆ, ಇಲ್ಲ ಇಲ್ಲಿವರೆಗೂ ಅದೇ. ಓಕೆ ಪೂರ್ತಿಯಾಗಿ ಹಿಂದಿನಿಂದ ತೊಗೊಳ್ಳೋಣ, ಬತ್ತಾ ಹಿಂದಿಲಿಂದೇ ಬರಲಿ. ಇಷ್ಟ ಆಯ್ತಾ? ನೆಕ್ಸ್ಟ್ ಇದನ್ನೇನು ಮಾಡೋದೀಗ, ಇದು ಸ್ವಲ್ಪ ದೊಡ್ಡದಂತರೂ ಹಾಕಬೇಕು, ಆಮೇಲೆ ಮಾಡೋಣ ಅಂತ. ಇದನ್ನೇ ಆರ್ ಫ್ರೆಶ್ ಮಾಡೋದು, ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಡಬ್ಲ್ಯೂ ವಾಪಸ್ ಬರಲಿ. ಇಷ್ಟೇ ಅಂದರೆ ಗೋಡೆ ಹೊರಗಡೆ ಕಾಣಿಸ್ಬೇಕಂತ ಸ್ವಲ್ಪ. ಇದನ್ನು ಕೂಡ ಸ್ವಲ್ಪ ಈಗ ದೊಡ್ಡದು ಮಾಡ್ಕೋಬೇಕು, ಯಾಕಂದರೆ ಚಾನ್ಸ್ ಅದ ಈ ಕಡೆ ದೊಡ್ಡದು ಮಾಡಲಿಕ್ಕೆ ನಮ್ಗೆ. ಕರೆಕ್ಟಾಗಿ ಇದರಷ್ಟು ದೊಡ್ಡದು ಮಾಡ್ಕೋಬೋದು. ಸಾಕ ಎಷ್ಟು? ನೆಕ್ಸ್ಟ್ ಅದಾದಮೇಲೆ ಏನು ಮಾಡೋದು, ಇದೇ ಲೈನ್ನ ಈ ಕಡೆ ಬರಬೇಕು, ಹೌದಿಲ್ಲ ರೀ? ಇದೇ ಲೈನ್ ಈ ಕಡೆ ಬರಬೇಕು, ಅಥವಾ ಇದೇ ಥರ ಇನ್ನೊಂದು ಬಾಕ್ಸನ್ನು ಮೇಲ್ಗಡೆ ಕ್ರಿಯೇಟ್ ಮಾಡಿ ಇಟ್ಬಿಡೋಣ. ಇದನ್ನೇ ಡುಪ್ಲಿಕೇಟ್ ಮಾಡ್ಕೊಳ್ಳೋಣ. ಡಬ್ಲ್ಯೂ ಫ್ರೆಶ್ ಮಾಡೋದು, ಸಿಫ್ಟ್ ಹಿಡಿಯೋದು, ಮೇಲ್ಗಡೆ ತೊಗೊಂಡ್ಬಿಡ್ಬೋದು, ಅದಕ್ಕೇನಿಲ್ಲ. ಓಕೆ ಇದನ್ನೇನು ಮಾಡೋಣ, ಈಗ ಸಣ್ಣ ಮಾಡ್ಕೊಳ್ಳೋಣ. ಇದರಲ್ಲಿ ಹೈಟ್ ಮತ್ತು ವಿಡ್ತ್ ಲೆಂತ್ ಈ ಥರ ಎರಡು ಕಡಿಮೆ ಮಾಡಿಕೊಂಡು ಕರೆಕ್ಟಾಗಿ ಇದರ ಮೇಲೆ ಎಷ್ಟದ ನೋಡಿ, ರೂಮ್ ಕಾಣಿಸ್ತಾ ಇದೆ ಒಳಗಡೆ ಎಲ್ಲ. ಓಕೆ ಈ ಥರ ಡಿಸೈನ್ ಮಾಡ್ಕೊಳ್ಳೋದು, ಬಟ್ ನಮಗೆ ಇಮೇಜನ್ನು ಇಮೇಜ್ ನೋಡಿ ರೆಡಿ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಈ ಥರ ಆಗ್ತಾ ಇದೆ. ಚೆನ್ನಾಗಿರುತ್ತೆ, ಏನು ಕನ್ಫ್ಯೂಸ್ ಆಗಬೇಡ್ರಿ, ಭಾಳ ಈಸಿ ಅದ, ಏನು ಡಿಫಿಕಲ್ಟ್ ಇದ್ರೊಳಗೆ ಮಾಡೋದ್ರೊಳಗೆ ಏನು ಭಾಳ ಹಾರ್ಡ್ ಇಲ್ಲ, ಜಸ್ಟ್ ನೋಡಿ ಸ್ವಲ್ಪ ನೋಡಬೇಕು. ನೆಕ್ಸ್ಟ್ ಇದನ್ನು ಸ್ವಲ್ಪ ಈ ಕಡೆ ಸರಿಸ್ಕೊಳ್ಳೋಣ. ಇನ್ನು ಎರಡು ಕರೆಕ್ಟ್ ಇಕ್ವಲಾಗಿ ಬರ್ತಾ ಇದೆ, ಸೈಜ್ ಸ್ವಲ್ಪ. ಓಕೆ ರೆಡಿ ಆಯ್ತಾ? ಓಕೆ ಸ್ವಲ್ಪ ಮುಂದ್ಗಡೆನೂ ಕೂಡ ಸಣ್ಣದಾಗಬೇಕು, ಆವಾಗ ಡಬ್ಲ್ಯೂ. ಓಕೆ
ರೆಡಿಯಾಗಿದೆಯಾ? ನೆಕ್ಸ್ಟ್ ಈ ಕಡೆ ಸ್ವಲ್ಪ ಹೋಗ್ಬೇಕು ನೋಡ್ರಿ. ಓಕೆ, ಡಬ್ಲ್ಯೂ ಫ್ರೆಶ್ ಮಾಡೋದು, ಡಬ್ಲ್ಯೂ ಆರ್ ಫ್ರೆಶ್ ಮಾಡ್ಕೊಳ್ಳೋಣ. ಇಲ್ಲಿಂದಾನೆ ಸ್ವಲ್ಪ ಸ್ಕೇಲ್ ಮಾಡಿಬಿಡೋಣ. ಇನ್ನು ಸ್ವಲ್ಪ ಆರು, ಸಾಕ, ಕರೆಕ್ಟ್ ಆಯಿತು. ಓಕೆ, ಈ ಥರ ಅಂತೂ ಕರೆಕ್ಟಾಗಿ ಡಿಸೈನ್ ಆಗಿದೆ. ನೆಕ್ಸ್ಟ್ ಇದ್ರ ಮೇಲೆ ಮತ್ತೆ ಯಾವ ಥರ ಮಾಡಿದ್ದಾರೆ ಅವರು, ನೆಕ್ಸ್ಟ್ ಒಂದೊಂದು ಲೈನ್ಗಳು ಇಟ್ಟಿದ್ದಾರೆ, ಮತ್ತೆ ಈ ಥರ ಅಡ್ಜಸ್ಟ್ಗಳು ರೆಡಿ ಮಾಡ್ಕೊಂಡಿದ್ದಾರೆ. ಭಾಳ ಈಸಿ ಅದ, ಏನು ಡಿಫಿಕಲ್ಟ್ ಇಲ್ಲ. ಇದನ್ನು ಏನು ಮಾಡ್ಕೊಳ್ಳೋಣ ಈಗ, ಇದರಲ್ಲಿ ಒಂದು ಡುಪ್ಲಿಕೇಟ್ ಮಾಡ್ಕೋಬೋದು, ಅಥವಾ ಇದನ್ನೇ ಒಂದು ಸಣ್ಣದಾಗಿ ಆರ್ ಫ್ರೆಶ್ ಮಾಡ್ಕೊಳ್ಳೋದು, ಅಥವಾ ಒಂದು ಕೆಲಸ ಮಾಡೋಣ, ಇದನ್ನೇ ಸ್ವಲ್ಪ ದೊಡ್ಡದು ಮಾಡೋ, ಸಿಫ್ಟ್ ಹಿಡಿದು ಸ್ವಲ್ಪ ಈ ಥರ ದೊಡ್ಡದು. ಓಕೆ, ಅದರಲ್ಲೇ ಸ್ವಲ್ಪ ಹೈಟ್ ಮಾಡ್ಕೊಳ್ಳೋಣ. ಓಕೆ, ಇದನ್ನೇನು ಮಾಡೋಣ, ಕಂಟ್ರೋಲ್ ಜೆಡ್ ಸಾರಿ ಡುಪ್ಲಿಕೇಟ್, ಇದನ್ನೇ ಸಿಫ್ಟ್ ಹಿಡಿದು ಡುಪ್ಲಿಕೇಟ್ ಮಾಡ್ಕೊಳ್ಳೋಣ. ಮಾಡ್ತಿದ್ದಂಗೆ ಏನು ಮಾಡ್ಕೊಳ್ಳೋದೀಗ, ಇದೇ ಥರ ಒಂದು ಲೈನ್ ಹಾಕ್ಬೇಕಲ್ಲ, ಆ ಥರ ಲೈನ್ ನಮಗೆ ಬೇಕಾಗಿತ್ತು ಅಂದರೆ ಆರ್ ಫ್ರೆಶ್ ಮಾಡೋದು, ಸಣ್ಣ ಮಾಡ್ಕೊಳ್ಳೋಣ ಅಲ್ಲ, ಅದೇ ಥರ ಲೈನ್ ನಮ್ಗೆ ಬೇಕಾಗಿದೆಯಪ್ಪ ಅಂದ್ಬಿಡಕ್ಕೆ ಸ್ವಲ್ಪ ಸಣ್ಣದಾಗಿ ನೋಡ್ಕೊಂಡು ಡಬ್ಲ್ಯೂ ಫ್ರೆಶ್ ಮಾಡೋದು ಇಡೋಣ ಇಲ್ಲಿ. ಓಕೆ, ಈ ಥರ ನೋಡ್ಕೊಳ್ಳೋದು ಕರೆಕ್ಟಾಗಿ ಆಗಿದೆಯಾ ಇಲ್ಲ ಅಂತೇಳಿ. ಸ್ವಲ್ಪ ಈ ಥರ ಸೈಡಿಗೆ ತೊಗೊಂಡು ಈಗ ಸ್ವಲ್ಪ ಹೈಟ್ ತೊಗೊಳ್ಳೋಣ, ಇನ್ನು ಸ್ವಲ್ಪ ಓಕೆ, ಇದನ್ನೇ ಸ್ವಲ್ಪ ಹೈಟ್ ಮಾಡ್ಕೊಳ್ಳೋಣ ಇನ್ನು ಡಬ್ಲ್ಯೂ, ಸಾಕಾ? ನೆಕ್ಸ್ಟ್ ಇದೇ ಥರ ಇದನ್ನೇನು ಮಾಡೋದೀಗ ರೌಂಡಾಗಿ ಇಟ್ಕೊಂಬಿಡೋಣ, ಹೌದಿಲ್ಲ ರೀ? ಅವಾಗ ಸಿಫ್ಟ್ ಹಿಡಿದು, ಸಾರಿ, ಇದನ್ನೇ ಸಿಫ್ಟ್ ಹಿಡಿದು ಏನು ಮಾಡೋದು, ಕ್ಯಾನ್ಸಲ್, ಬೇರೆ ಬೇರೆ ಆಗ್ತಿದ್ದಾವೆ ಸೆಲೆಕ್ಷನ್, ಇದನ್ನೇ ಸೆಲೆಕ್ಷನ್ ಮಾಡಿ ಸಿಫ್ಟ್ ಹಿಡಿದು ಡಿಸೈನ್ ಮಾಡ್ಕೊಳ್ಳೋದು. ಆ ಕಡೆ ಏನು ಕಾಣಿಸೋದಿಲ್ಲ, ಬಟ್ ಇಟ್ಕೊಳ್ಳೋಣ. ಇದನ್ನೇ ರೊಟೇಷನ್ ಈ ಫ್ರೆಶ್ ಮಾಡಿಕೊಂಡು 90 ಡಿಗ್ರಿ 98 ಬತ್ತು, ಇದರಿಂದ 90 ಫ್ರೆಶ್ ಮಾಡ್ಕೊಳ್ಳೋದು 90 ಡಿಗ್ರಿ ಬರುತ್ತೆ. ಡಬ್ಲ್ಯೂ ಫ್ರೆಶ್ ಮಾಡ್ತಿದ್ದಂಗೆ ವಾಪಸ್ ಇದನ್ನು ಎಲ್ಲಿ ತೊಗೊಳ್ಳೋಣ, ಡಬ್ಲ್ಯೂ ಪೂರ್ತಿ ಮನೆ ಮಾಡಿ ಡಿಸೈನ್ ತೋರಿಸ್ತಾ ಇರ್ತೀನಿ. ಇದನ್ನು ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ ಲೆಂತಿಗೆ. ಡಬ್ಲ್ಯೂ ಫ್ರೆಶ್ ಮಾಡೋದು, ಕೊಟ್ಕೊಂಡ್ಬಿಡ್ಬೋದು ಇನ್ನೊಂದು ಸ್ವಲ್ಪ ಲೆಂತಿಗೆ. ಡಬ್ಲ್ಯೂ ಸಕ ಎಷ್ಟು? ಓಕೆ, ಇದನ್ನೇ ಇನ್ನೂ ಸ್ವಲ್ಪ ಹೈಟ್ ಬೇಕಾಗಿತ್ತು ಅಂದರೆ ಸಿಫ್ಟ್ ಹಿಡಿದು ಎರಡಕ್ಕೂ ಥರ ಹೈಟ್ ಇಟ್ಕೋಬೋದು. ನೆಕ್ಸ್ಟ್ ಇದೇ ಸೇಪ್ ಏನಿದೆಯಲ್ಲ ಹಿಂದ್ಗಡೆ ತೊಗೊಂಡು ಇಟ್ಬಿಡೋಣ. ಓಕೆ, ನೆಕ್ಸ್ಟ್ ಇದ್ರೊಳಗೆ ಮತ್ತೇನು ಮಾಡ್ಯಾರಿ, ಸಣ್ಣ 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 ಈ ಥರ ಲೈನ್ಸ್ಗಳು ಹಾಕ್ಬಿಟ್ಟಿದ್ದಾರೆ ಅವರು. ನಾವು ಕೂಡ ಸೇಮ್ ಹಾಕ್ಕೊಳ್ಳೋಣ, ಆರ್ ಫ್ರೆಶ್ ಮಾಡೋದು, ಸಿಫ್ಟ್ ಹಿಡಿಯೋದು. ಓಕೆ, ಈಗ ಹೈಟ್ ಮಾಡೋಣ, ಡಬ್ಲ್ಯೂ ಬತ್ತಾ, ಇದನ್ನೇ ಡುಪ್ಲಿಕೇಟ್ ಈ ಕಡೆ ಒಂದು 14 ಜಾಸ್ತಿ ಆದ್ರೂ ಡಿಲೀಟ್, ಡಿಲೀಟ್ ಮಾಡ್ಕೊಳ್ಳೋದು ಜಾಸ್ತಿ ಆಗಿತ್ತು ಅಂದರೆ. ನೆಕ್ಸ್ಟ್ ಇದನ್ನೇನು ಮಾಡೋದು, ಈಗ ಮತ್ತೆ ಈ ಕಡೆ ಬೇಕಾಗಿತ್ತು ಅಂದರೆ ಸೆಲೆಕ್ಷನ್ 14 ಸಾಕ, ಮತ್ತು ಇದನ್ನೇ ಸೆಲೆಕ್ಷನ್ ಮಾಡಿಕೊಂಡು ಡಿಲೀಟ್ ಮಾಡ್ಕೋಬೋದು. ನೆಕ್ಸ್ಟ್ ಸೇಮ್ ಆಬ್ಜೆಕ್ಟ್ ಈ ಕಡೆ ಹೋಗಬೇಕಾಗಿತ್ತಪ್ಪ ಅಂದರೆ ಮತ್ತೆ ಡಿಲೀಟ್ ಮಾಡ್ಕೊಳ್ಳೋಣ. ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆಯಾ, ಡಿಸೈನ್ ಆಗ್ತಾ ಇದೆಯಾ, ಈತ ಸೇಮ್. ನೆಕ್ಸ್ಟ್ ಇದನ್ನೇ ಡುಪ್ಲಿಕೇಟ್ ಮಾಡ್ಕೊಳ್ಳೋದು ಈಗ, ಡಬ್ಲ್ಯೂ ಫ್ರೆಶ್ ಮಾಡೋದು, ನೆಕ್ಸ್ಟ್ ಇದನ್ನೇ ಇನ್ನೂ ಸ್ವಲ್ಪ ಡುಪ್ಲಿಕೇಟ್, ಭಾಳ ಹತ್ತಿರ ಆಗಿಬಿಟ್ಟಿದ್ದಾವ, ಇರಲಿ ಏನಾಗೋದಿಲ್ಲ, ಸಮೀಪಿದ್ರೂ ಒಂದೊಂದು ಡಿಲೀಟ್ ಮಾಡ್ಕೊಳ್ಳೋಣ ಅಂತ ಒಳಗಡೆ. ಸಾಕ, ಇದು ಒಂದೊಂದು ಡಿಲೀಟ್ ಮಾಡ್ಕೊಳ್ಳೋಣ, ಸ್ವಲ್ಪ ಲಾಂಗ್ ಇರಲಿ ಅಂದರೆ ದೂರ ದೂರ ಡಿಲೀಟ್, ಒಂದೊಂದು ಡಿಲೀಟ್ ಮಾಡ್ಕೊಂಬಿಡೋಣ. ಸಾರಿ, ಕಂಟ್ರೋಲ್ ಜೆಡ್ ಮತ್ತು ಆಲ್ಟ್ ಹಿಡಿದು ಈ ಥರ ಎಕ್ಕೊಂಬಿಡೋದೆ.
ಡಿಲೀಟ್ ಮಾಡ್ಕೊಳ್ಳೋಣ. ಇದನ್ನು ಡಿಲೀಟ್ ಮಾಡಿಬಿಡೋಣ. ಇಲ್ಲಿದ್ದು ಇದನ್ನು ಸ್ವಲ್ಪ ಸರಿಸಿದ್ರಾಯಿತು. ಸಾಕು. ನೆಕ್ಸ್ಟ್ ಈ ಕಡೆದು ಕೂಡ ಒಂದೊಂದು ಡಿಲೀಟ್ ಮಾಡಿಬಿಡೋಣ. ಡಿಲೀಟ್ 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 ಡಿಲೀಟ್. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಬಿಡೋಣ. ಹಿಂದಿಂದೇನಿರುತ್ತೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇವನ್ನೇ ಸ್ವಲ್ಪ ಸರಿಸ್ಕೊಂಡ್ಬಿಡೋಣ. ಓಕೆ. ಸೇಮ್ ಆಬ್ಜೆಕ್ಟ್ಗಳು ಹಿಂದ್ಗಡೆ ಬರಬೇಕು. ಶಿಫ್ಟ್ ಹಿಡಿದು ಸೆಲೆಕ್ಷನ್ ಮಾಡ್ಕೋಬೇಕು, ಕಂಟ್ರೋಲ್ ಇಡಬೇಕು. ಇವೆಲ್ಲ ಸೆಲೆಕ್ಷನ್, ಯಾಕಂದ್ರೆ ಹಿಂದ್ಗಡೆನೂ ಕೂಡ ಕಾಣಿಸ್ಬೇಕಾಗ್ತದೆ. ಹೌದಿಲ್ಲ ರೀ, ಬರೀ ಮುಂದ್ಗಡೆ ಕಾಣಿಸೋತಾರೆ ಇಟ್ಕೊಂಡ್ಬಿಟ್ರೆ ಹಿಂದ್ಗಡೆ ಯಾರು ಇಡೋರು? ಸೇಮ್ ಇಡಬೇಕಾಗ್ತದೆ. ಅಲ್ಟ್ ಶಿಫ್ಟ್ ಹಿಡಿಯೋದು. ಓಕೆ. ದೆನ್ ಡಿಲೀಟ್ ರೆಡಿ ಆಯ್ತಾ? ನೆಕ್ಸ್ಟ್ ಇಲ್ಲೊಂದು ಇದೆ, ಅದಕ್ಕೂ ಕೂಡ ಡಿಲೀಟ್ ಮಾಡ್ಕೊಳ್ಳೋಣ. ಓಕೆ, ಮೇಲ್ಗಡೆ ರೆಡಿ ಆಯ್ತಾ? ಓಕೆ, ಒಂದೇ ಫ್ಲೋರ್ದೆ ಎಲ್ಲ ಏನು ಕೆಲಸ ಆಯ್ತು ಅದನ್ನೆಲ್ಲ ಪೂರ್ತಿ ರೆಡಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕಾಗಿದೆ? ಇದು ಸ್ವಲ್ಪ ಹೈಟ್ ಹೋಗಬೇಕಿತ್ತು. ಇದು ಏನು ಇಲ್ಲಿವರೆಗೂ ಬರಬೇಕು ಸ್ವಲ್ಪ. ಡಬ್ಲ್ಯೂ ಫ್ರೆಶ್ ಮಾಡೋದು. ಸ್ವಲ್ಪ ಇನ್ನೂ ಸ್ವಲ್ಪ ಕಡಿಮೆ. ಓಕೆ, ಈಗ ಇವೇ ಆಬ್ಜೆಕ್ಟನ್ನು ಏನು ಮಾಡೋಣ? ಈಗ ಸೆಲೆಕ್ಷನ್ ಮಾಡಿಕೊಂಡು ಕಂಟ್ರೋಲ್ ಹಿಡಿದು ಸ್ವಲ್ಪ ಹೊರಗೆ ಸರಿಸೋಣ. ಓಕೆ, ಇದನ್ನೇ ಸ್ವಲ್ಪ ಹೊರಗಡೆ ಸರಿಸೋಣ. ಸಾಕಾ? ಓಕೆ, ಹೊರಗಡೆ ಇತ್ತು, ಒಳಗಡೆನೂ ಕೂಡ ಬಂದಿದೆ, ಇವಾಗ ಕರೆಕ್ಟ್ ಆಗಿದೆ. ಇದನ್ನೇ ಇದೇ ಎಜ್ಜನ್ನು ನಾನು ಏನು ಮಾಡ್ಕೋತಾ ಇರ್ತೀನಿ, ಸ್ವಲ್ಪ ಲಾಸ್ಟಿಗೆ ತೊಗೊಂಡು ಹೋಗೋಣ. ಇದೇ ಎಜ್ಜು ಲಾಸ್ಟ್ ಇಟ್ಕೋತಾ ಇದ್ದೀನಿ. ಓಕೆ, ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಇದೆ ನೋಡ್ರಿ. ಈ ಥರ ಕರೆಕ್ಟ್ ಆಯ್ತಾ? ಮೇಲ್ಗಡೆದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು? ಒಂದು ಯಾಕಂದ್ರೆ ಕೈ ಹಿಡಿತಾವ, ಸ್ವಲ್ಪ ಬೇಸಿಕ್ಲಿ ಕೈ ಹಿಡಿತಾವ. ಓಕೆ, ಎಡಿಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಬಟ್ ಟ್ರೈ ಮಾಡಬೇಕು, ಬಿಡಬಾರ್ದು. ಡಿಫಿಕಲ್ಟ್ ಆಗ್ತೈತೆ ಅಂತೇಳಿ ಬಿಟ್ರೆ ಹೆಂಗೆ? ಹೌದಿಲ್ಲ ರೀ. ನೆಕ್ಸ್ಟ್ ಈ ಥರ ಆಯಿತು, ರೆಡಿ ಆಯಿತು. ರೆಡಿ ಆದಮೇಲೆ ಮತ್ತೇನು ಮಾಡೋದದ ಮೇಲ್ಗಡೆ? ಮತ್ತೇನು ಉಳಿದಿದೆ ಮೇಲೆ ನೋಡ್ಬೋದು. ನೋಡ್ಕೇಶಂದ್ರೆ ರೆಡಿ ಮಾಡ್ಕೊಳ್ಳೋದು. ಇದಾದಮೇಲೆ ಮತ್ತೇನು ಮಾಡೋಣ ರೀ? ಇಲ್ಲಿ ಮೇಲ್ಗಡೆ ಸ್ವಲ್ಪ ಮುಂದಿನ ಮಾಡ್ಕೊಳ್ಳೋಣ. ಪೂರ್ತಿ ಕಂಪ್ಲೀಟೇ ಮಾಡಿ ತೋರಿಸ್ತೀನಿ, ಅರ್ಧ ಅಂತೂ ಯಾವುದು ಬಿಡೋದಿಲ್ಲ. ನೆಕ್ಸ್ಟ್ ಇಲ್ಲಿ ವಿಂಡೋಸ್ ಹತ್ರ ಫಸ್ಟ್ ಇದು ಮೇಲ್ಗಡೆದು ಮಾಡ್ಕೊಂಬಿಡೋಣ. ಓಕೆ, ಕಂಪ್ಲೀಟ್ ಮಾಡೋಣ ಮೇಲ್ಗಡೆ ಮೊದಲು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇಲ್ಲಿ ಇದೇ ಬಾಕ್ಸನ್ನು ಡೂಪ್ಲಿಕೇಟ್ ಮಾಡ್ಕೋತೀನಿ ನಾನು. ಓಕೆ, ನೆಕ್ಸ್ಟ್ ಸ್ವಲ್ಪ ಕೆಳಗೆ ತೊಗೊಳ್ಳೋಣ. ಆರ್ ಫ್ರೆಶ್ ಮಾಡೋದು. ಎಷ್ಟು ದಪ್ಪ ಅದ? ಅದು ದಪ್ಪೇನಿಲ್ಲ, ಸ್ವಲ್ಪ ತಿನ್ನೇನೆ ಅದು. ಡಬ್ಲ್ಯೂ. ಓಕೆ, ಇದನ್ನು ಎಲ್ಲಿಂದ ಇಲ್ಲಿಂದ ಇಡಬೇಕಾಗ್ತದೆ. ಈ ಥರ ಹೊರಗ್ಲಿಂತಾನೆ ಇಟ್ಕೊಳ್ಳೋಣ, ಇಲ್ಲ ಹೊರಗಡೆನೆ ಹೋಗಲಿ ಇಲ್ಲಿವರೆಗೂ. ಓಕೆ, ಇದನ್ನು ಸ್ವಲ್ಪ ದೊಡ್ಡದಾಗಬೇಕು. ವಿಡ್ತ್ ಒಳಗೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಲೆಂತ್ ಒಳಗೆ ಇನ್ನೂ ಸ್ವಲ್ಪ ದೊಡ್ಡದು, ಸ್ವಲ್ಪ ಕಡಿಮೆ. ಓಕೆ, ಸಾಕ ಇಷ್ಟು? ಕರೆಕ್ಟ್ ಆಯ್ತಾ? ಒಂದ್ಗಡೆ ಕೂಡ ಕರೆಕ್ಟ್ ಆಗಿದೆ. ಇಷ್ಟು ಇಷ್ಟು ಆಗ್ತಿದ್ರೆ ಮತ್ತೇನು ಮಾಡಬೇಕು? ಹಾಫ್ ಆಫ್ ಕಟ್ಟದವು ಮಾಡೋಣ, ಅದೇನಿಲ್ಲ, ಭಾಳ ದೊಡ್ಡದಿಲ್ಲ. ನೆಕ್ಸ್ಟ್ ಇದೇ ಥರ ಸೇಮ್ ಈ ಕಡೆ ತೊಗೊಂಡು ಹೋಗೋಣ. ಡೂಪ್ಲಿಕೇಟ್, ಸಾರಿ, ಇದೆಲ್ಲ ಇದನ್ನೇ ಶಿಫ್ಟ್ ಹಿಡಿದು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳೋದು, ಇದನ್ನೇ ರೊಟೇಷನ್ ಮಾಡೋದು, ಈ ಅಂತ ಫ್ರೆಶ್ ಮಾಡ್ಕೊಳ್ಳೋದು, ಈ ಅಂತ ಫ್ರೆಶ್ ಮಾಡಿದ್ಮೇಲೆ ಈ ಥರ ರೊಟೇಷನ್ ಆಗುತ್ತೆ. 112 ಆಯಿತು. ಇದನ್ನೇ ಇಲ್ಲಿಂದ 90 ಡಿಗ್ರಿ ಅಂತ ಸೆಲೆಕ್ಷನ್ ಮಾಡಿ ಕ್ಲಿಕ್ ಮಾಡ್ಕೊಂಬಿಡೋದು. ಡಬ್ಲ್ಯೂ ಅಂತ ಫ್ರೆಶ್ ಮಾಡೋದು. ವಾಪಸ್ ಮತ್ತೆ ಎಲ್ಲಿ ಹೋಗೋದು? ಡಬ್ಲ್ಯೂ ಸೇಮ್ ಆಗಬೇಕಲ್ಲ, ಅದಕ್ಕೋಸ್ಕರ ಇದೇ ಥರ ಈ ಕಡೆ ಇದನ್ನು ಕೂಡ ಇಟ್ಕೊಂಬಿಡೋಣ. ಸಾಕಾ? ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಇಲ್ಲಿ ಮಟ್ಟ ಇಷ್ಟೇ ಇಷ್ಟೇ ಬರುತ್ತೆ.
ಗೋಡೆ ಒಳಗಡೆ ಹೋಗಬೇಕು ಈ ಗೋಡೆ ಸ್ವಲ್ಪ ದೊಡ್ಡದಾಗಬೇಕು ಅಥವಾ ಇದೇನಿದೆಯಲ್ಲ ಹೊರಗಡೆ ತಗೋತಾ ಇರೋ ಕಾಲಮ್ ಸ್ವಲ್ಪ ಒಳಗಡೆ ತಗೊಂಡ್ಬಿಡೋಣ ಇದನ್ನೇ ಸ್ವಲ್ಪ ಒಳಗಡೆ ತಗೊಂಡ್ಬಿಡೋಣ ಹಿಂದ್ಗಡೆ ಹಾಕ್ಬಿಡೋಣ ಆಮೇಲೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಓಕೆ ನೆಕ್ಸ್ಟ್ ಇದನ್ನು ಕೂಡ ಸ್ವಲ್ಪ ಸೌಂಡ್ ಮಾಡ್ಕೊಳ್ಳೋಣ ಓಕೆ ನೆಕ್ಸ್ಟ್ ಇದನ್ನು ಕೂಡ ಇವಾಗ ಒಳಗಡೆ ತಗೊಳ್ಳೋಣ ಇದು ಬೇಕು ಅಂದ್ರೆ ಸ್ವಲ್ಪ ಓಕೆ ಕರೆಕ್ಟ್ ಐತಾ ಇವಾಗ ಇಷ್ಟು ಕರೆಕ್ಟ್ ಆಗಿದೆ ನೆಕ್ಸ್ಟ್ ಮತ್ತೇನ್ ಮಾಡ್ಕೊಳ್ಳೋಣ ಕರೆಕ್ಟ್ ಆಗಿದೆ ಇಷ್ಟಂದ್ರೆ ಸ್ವಲ್ಪ ಕಲರ್ ಕೊಟ್ಟಿದ್ದಾರೆ ಅವರು ಚೇಂಜ್ ಕೂಡ ಮಾಡ್ಕೋಬಹುದು ಅದೇನು ಸಂಬಂಧಪಡೋದಿಲ್ಲ ನೆಕ್ಸ್ಟ್ ಅಪ್ಪ ಇದನ್ನೇ ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದು ಅಂದ್ರೆ ಮಾಡಬಹುದು ಕಾಲಮ್ಗಳು ಸ್ವಲ್ಪ ಹೊರಗೆ ಬಂದಾವ ಸ್ವಲ್ಪ ಕಾಲಮ್ಗಳು ಎರಡು ಸೆಲೆಕ್ಷನ್ ಮಾಡ್ಕೊಂಡು ಒಳಗೆ ತಗೋರಿ ಸ್ಲಾಪ್ ಒಳಗೆ ಬರಬೇಕು ಹೌದಾ ಕೆಳಗಡೆ ಮನೆ ಅಂತರೂ ಅದ ನೆಕ್ಸ್ಟ್ ಮೇಲ್ಗಡೆ ಫ್ಲೋರ್ ಆಯಿತು ಈಗೇನಾಗಬೇಕು ಒಳಗೆ ಒಂದು ಎರಡು ಮೂರು ಈ ಥರ ಕಟ್ಟಿಂಗ್ ಮಾಡಿದ್ದಾರೆ ಆ ಥರ ಕಟ್ಟಿಂಗ್ ಮಾಡ್ಕೊಳ್ಳೋಣ ಮೊದಲು ಕಟ್ಟಿಂಗ್ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡ್ಕೊಳ್ಳೋಣ ಇದನ್ನೇ ಡುಪ್ಲಿಕೇಟ್ ಸಿಪ್ಟ್ ಹಿಡಿದು ಒಂದು ಡುಪ್ಲಿಕೇಟ್ ಆಬ್ಜೆಕ್ಟ್ ತೊಗೊಂಡು ಸ್ವಲ್ಪ ದಪ್ಪ ಮಾಡ್ಕೊಳ್ಳೋಣ ಇದನ್ನೇ ಎಲ್ಲೆಲ್ಲಿ ಕಟ್ ಆಗಿದೆ ಅಲ್ಲಿ ತೊಗೊಂಡೋಗಿ ಇಟ್ಬಿಡೋಣ ಮೊದಲು ಫಸ್ಟು ಸ್ವಲ್ಪ ದೊಡ್ಡದ ಇಲ್ಲಿಂದ ಒಂದು ಕಟ್ಟಿಂಗ್ ಬೇಕು ಇಲ್ಲಿಂದ ಸಣ್ಣದು ಅಷ್ಟೇ ಡಬ್ಲ್ಯೂ ಇಷ್ಟೊಂದು ಕಟ್ ಬೇಕಾಗಿದೆ ಇಲ್ಲಿ ಓಕೆ ಸ್ವಲ್ಪ ದೊಡ್ಡದು ಓಕೆ ಇಲ್ಲೊಂದು ಕಟ್ ಬೇಕು ಅವಾಗ ಏನು ಮಾಡ್ಕೊಳ್ಳೋದು ಇಲ್ಲಿ ಒಂದು ಕಟ್ಟಿಂಗ್ ಆಗಬೇಕಾಗಿತ್ತು ಅಂದ್ರೆ ಏನು ಮಾಡೋದು ಸಿಫ್ಟ್ ಯಾವ್ದು ಪ್ರೋ ಬುಲಿಯನ್ ಹೋಗೋದು ಇಲ್ಲಿಂದ ಫಸ್ಟ್ ಇಟ್ಕೊಳ್ಳೋಣ ಎಲ್ಲ ಕಡೆ ಇಟ್ಕೊಳ್ಳೋಣ ಅದಾದಮೇಲೆ ಬುಲಿಯನ್ ಮಾಡ್ಕೊಳ್ಳೋಣ ಸಿಫ್ಟ್ ಹಿಡಿದು ನೈಂಟಿ ಸಿಕ್ಸ್ ಅದ ಇಲ್ಲಿ ನೈಂಟಿ ಕೊಟ್ಕೊಳ್ಳೋಣ ಅದನ್ನು ಡಿಲೀಟ್ ಇದಕ್ಕೆ ಡಿಲೀಟ್ ಮಾಡ್ಕೊಳ್ಳೋಣ ಸ್ವಲ್ಪ ಸೈಜ್ ಯಾಕೋ ಕರೆಕ್ಟಾಗಿ ಇಲ್ಲ ಕಾಣಿಸ್ತು ಅದಕ್ಕೋಸ್ಕರ ಡಿಲೀಟ್ ಮಾಡಿದ್ದೀನಿ ಇದನ್ನೇ ತೊಗೊಳ್ಳೋಣ ಇನ್ನೊಂದು ಸರ್ತಿ ಆರ್ ಫ್ರೆಶ್ ಮಾಡ್ಕೊಳ್ಳೋದು ಅಬ್ಜೆಕ್ಟೇ ತೊಗೊಳಕ್ಕೆ ಹೋಗ್ಬೇಡ್ರಿ ಬೇರೆ 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 ಅದ ಒಂದೇ ಅಬ್ಜೆಕ್ಟ್ ತೊಗೊಂಡೇ ನಾವು ಪೂರ್ತಿ ಮನೆ ಡಿಸೈನ್ ಮಾಡ್ಬೋದು ಹೌದಿಲ್ಲ ಎಲ್ಲ ಒಂದೇ ಇದ್ರಲ್ಲಿಂದನೇ ಮಾಡೋದಿರ್ತದೆ ಅದ್ರಾಗೇನು ಮತ್ತೆ ಚಂತನ ಚೇಂಜ್ ಮಾಡೋದು ಡಬ್ಲ್ಯೂ ಫ್ರೆಶ್ ಮಾಡೋದು ವಾಪಸ್ ತೊಗೊಂಡು ಹೋಗ್ರಿ ಹಿಂಗೆ ಜಾಕೊಳ್ಳೋದು ಸೀದಾ ಇಲ್ಲಿ ಮುಂದೆ ಒಳಗೆ ತೊಗೊಳೋದು ಅವ್ರು ನಾಲ್ಕು ವ್ಯೂ ಪೋರ್ಟ್ ನಮ್ಗೆ ಎದಕ್ಕೆ ಯೂಸ್ ಆಗೋದಿಲ್ಲ ಸುಮ್ಮ ಏನೋ ಒಂದು ಎಮರ್ಜೆನ್ಸಿ ಇತ್ತು ಅಂದ್ರೆ ಯೂಸ್ ಮಾಡ್ಕೋಬೋದು ಇಲ್ಲ ಅಂದರೆ ಇದರ್ಲಿಂದನೇ ನಾವು ಪೂರ್ತಿಯಾಗಿ ಡಿಸೈನ್ ಮಾಡ್ಕೋಬೋದು ಓಕೆ ಏನು ಹೇಳತ್ತೀನಿ ಗೊತ್ತಾಗತ್ತಿಲ್ಲ ರೀ ಏನಾದರೂ ಇದ್ರೊಳಗೆ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ನಾನು ಕಮೆಂಟ್ಸ್ ಮಾಡಬೇಕು ಹೇಳ್ಕೊಡ್ತಾ ಇರ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ತಿರ್ಬೇಕು ಮೊದಲು ಯಾವ ಥರ ಸರಸ್ತಿದ್ದಾರೆ ಮತ್ತು ಈ ಥರ ಆಗಿದೆಯಾ ಮೇಲ್ಗಡೆ ಮುಂದಿಂದ ಇಷ್ಟು ಮುಂದಿನ ಅಂತೂ ಇಷ್ಟ ಆಯಿತು ಈಗೇನು ಮಾಡೋಣ ಇದನ್ನೇ ಸ್ವಲ್ಪ ಡುಪ್ಲಿಕೇಟ್ ಮಾಡ್ಕೊಳ್ಳೋಣ ಡುಪ್ಲಿಕೇಟ್ ಎಲ್ಲಿಗೆ ಇಷ್ಟು ಓಕೆ ಎರಡು ಬಾಕ್ಸ್ ಡಿಲೀಟ್ ಮಾಡಬೇಕು ಒಂದು ಎರಡು ಇದು ಸ್ವಲ್ಪ ದೊಡ್ಡದು ಇಷ್ಟು ಇದು ಇನ್ನೂ ಸ್ವಲ್ಪ ದೊಡ್ಡದು ಇದು ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು ಡಬ್ಲ್ಯೂ ಫ್ರೆಶ್ ಮಾಡೋದು ಇಬ್ಬರಿಗೆ ಡಿಸ್ಟೆನ್ಸ್ ಸ್ವಲ್ಪ ಸ್ವಲ್ಪ ಅದ ಇದನ್ನೇ ಸ್ವಲ್ಪ ಮುಂತೊಳ್ಳೋಣ ಇದು ಸ್ವಲ್ಪ ಇಲ್ಲಿಗೆ ಸ್ವಲ್ಪ ಸಾಣದು ಇನ್ನು ಇದು ಸ್ವಲ್ಪ ಸಾಣದು ಇಟ್ಕೊಳ್ಳೋಣ ಯಾಕಂದ್ರೆ ಇಬ್ಬರಿಗೆ ಡಿಸ್ಟೆನ್ಸ್ ಭಾಳ ಆಗಬಾರ್ದು ಕೆಲಸ ಮಾಡೋಣ ಎರಡೇ ಅಬ್ಜೆಕ್ಟ್ ಸ್ವಲ್ಪ ಬಿಟ್ಟು ಸೆಲೆಕ್ಷನ್ ಮಾಡ್ಕೊಳ್ಳೋಣ ಇದು ಇಲ್ಲಿ ನಾನು ಸ್ವಲ್ಪ ದೊಡ್ಡದು ಇಲ್ಲಿ ಇಷ್ಟು ಮತ್ತು ಇದು ಸ್ವಲ್ಪ ಏನೋ ಸ್ವಲ್ಪ ದೊಡ್ಡದು ಸಾಕಾ ಇಷ್ಟು ಇವಾಗ ಇದನ್ನು ಏನು ಮಾಡೋ ಬೂಲಿಯನ್ ಮಾಡ್ಕೊಳ್ಳೋದು ಈಗ ಬೂಲಿಯನ್ ಯಾವ ಥರ ಮಾಡ್ಕೊಳ್ಳೋದು ನೋಡೋಣ ಬೂಲಿಯನ್ ಒಂದು ಮಾಡಬೇಕಾ ಈ ಕಡೆ ಈ ಕಡೆನೂ ಸ್ವಲ್ಪ ಅದ ಇಲ್ಲೇನು ಸ್ವಲ್ಪ ಅದ ಆರ್ ಫ್ರೆಶ್ ಮಾಡ್ಕೊಳ್ಳೋದು ಈ ಕಡೆ ತಗೋರಿ ಇಲ್ಲೊಂದು ಅದ ಇಲ್ಲಿ ಸ್ವಲ್ಪ ಕಟ್ಟಿಂಗ್ ಹಾಕಬೇಕು ಇಲ್ಲೇ ಸ್ವಲ್ಪ ಇಲ್ಲಿಗೆ ಸಾಣದು ಸಾಕಾ ಇಷ್ಟು ಇಲ್ಲೊಂದು ಕಟ್ಟಿಂಗ್ ಹಾಕಬೇಕು ಮತ್ತು ಇಲ್ಲೊಂದು ಡಬ್ಲ್ಯೂ ಫ್ರೆಶ್ ಮಾಡೋದು ಇದನ್ನೇ ಬರೋದು ಇದ್ರ ಮೇಲೆ ಬಂದು ಇಲ್ಲಿಂದ ಕಂಪೌಂಡ್ ಆಬ್ಜೆಕ್ಟ್ ತೊಗೊಳ್ಳೋದು ತೊಗೊಂಡು ಬೂಲಿಯನ್ ಪ್ರೋ ಬೂಲಿಯನ್ ಸ್ಟಾರ್ಟ್ ಪಿಕ್
ಕಲಾಸ್ ಎರಡು ಡಿಲೀಟ್ ಆದ. ನೆಕ್ಸ್ಟ್ ಈ ಕಡೆ ಬರೋದು ಡಬ್ಲ್ಯೂ ಫ್ರೆಶ್ ಮಾಡೋದು, ಇದ್ರ ಮೇಲೆ ಬರೋದು ಮತ್ತು ಬೂಲಿಯನ್ ಸ್ಟಾರ್ಟ್ ಪಿಕ್ ಮಾಡೋದು. ಇಲ್ಲೊಂದು ಡಿಲೀಟ್ ಮಾಡ್ಕೊಳ್ಳೋದು. ಕಲಾಸ್ ಡಿಲೀಟ್ ಯಾವುದು ಎಲ್ಲ ಹೋಯ್ತು ಆಗಿದೆಯಾ? ಈಗೇನು ಮಾಡೋದು ಒಳಗಡೆ ಈ ಥರ ಪೈಂಪ್ಸ್ಗಳು ಹಾಕೋಬೇಕು. ಹೌದಿಲ್ಲ ಪೈಂಪ್ಸ್ ಯಾರು ಹಾಕೋರಿ, ಇದೇ ಬಾಕ್ಸ್ಲಿಂದ ಹಾಕೊಂಬಿಡಿ, ಏನು ಚೆಂದ ಕಾಣಿಸ್ತಾವೆ. ಪೈಂಪಿ ಹಾಕ್ಬೇಕತ್ತೇನಿಲ್ಲ, ಇದನ್ನೇ ತೊಗೊಂಡು ಬರೋಣ ಮ್ಯಾಲಿಂದ ಜಕ್ಕೊಂಡು ಬರ್ರಿ. ಭತ್ತ ರಾಡ್ ತೊಗೊಂಡು ಬಂದು ಕೆಳಗಡೆ ಸರಿಸ್ಕೊರಿ. ಎಷ್ಟದೋ ಎಂಗಲ್ಸ್ಗಳು ಎಷ್ಟು ಹಾಕಿದ್ದಾರೆ ಅವರು? ಒಂದು ಎರಡು ಅಷ್ಟೇ ತೊಗೊಳೋದು, ಭಾಳ ದೊಡ್ಡದಿಲ್ಲ ಅದು. ಎಂಗಲ್ ಹಾಕ್ಕೊಳ್ಳೋದು, ಸ್ವಲ್ಪ ಅದು ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಕಾಣಿಸ್ತದೆ ನಿಮ್ಗೆ ಈ ಥರ ಕಲರ್ ಇಟ್ಕೊಳ್ಳೋಣ. ಡಬ್ಲ್ಯೂ ಒಂದು ಎಂಗಲ್, ಎರಡು ಎಂಗಲ್ ಮುಗಿದೋಯ್ತು ನಿಮ್ಮ ಎರಡು ಎಂಗಲ್ದಿಂದ ಕೆಲಸನೇ. ಇದನ್ನೇ ಶಿಫ್ಟ್ ಹಿಡಿದು ಕಂಟ್ರೋಲ್ ಹಿಡಿದು ಎರಡು ಸೆಲೆಕ್ಷನ್ ಮಾಡಿ ಸ್ವಲ್ಪ ಒಳಗೆ ತೊಗೊಳ್ಳೋಣ. ಒಂದೇ ಭತ್ತ ಒಂದೊಂದೇ ಸರ್ಸ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇದನ್ನು ಕೂಡ ಒಂದೇ ಸರ್ಸ್ಕೊಳ್ಳೋಣ. ಮುಗೀತ ಈ ಕಡೆ ಆಯಿತು. ನೆಕ್ಸ್ಟ್ ಇದೇ ಥರ ಈ ಕಡೆ ಮಾಡಿಬಿಡೋದು. ಇದೇ ಆಬ್ಜೆಕ್ಟ್ ತೊಗೊಂಡು ಮೇಲಿಂದೆ ಯಾವುದು ಇದೇ ಇದೇ ರಾಡ್ ತೊಗೊಳ್ಳೋದು. ಇದರಲ್ಲಿಂದ ಕೆಲಸ ಮುಗಿಸ್ಕೊಳ್ಳೋಣ, ಇಲ್ಲಿ ಚಂತನ ಮಾಡ್ಕೋದು ಕೊಡೋದು. ಓಕೆ, ನೆಕ್ಸ್ಟ್ ಇದನ್ನು ಕೂಡ ಸ್ವಲ್ಪ ಒಳಗೆ ತೊಗೊಂಡು ಸ್ವಲ್ಪ ಮುಂದೆ ಸರಿಸೋಣ. ಓಕೆ, ನೆಕ್ಸ್ಟ್ ಇಷ್ಟಾಗಿದೆ. ಇದನ್ನೇನು ಮಾಡೋದೀಗ ಒಳಗಡೆ ಸ್ವಲ್ಪ ಸರಿಸೋದು. ನೆಕ್ಸ್ಟ್ ಇದ್ರ ಕೆಳಗಡೆ ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೊಳ್ಳೋದು. ಮುಗಿದೋಯ್ತು ಕೆಲಸ, ಇಷ್ಟೇ. ಬಿಲ್ಡಿಂಗ್ ಭಾಳ ಏನಿಲ್ಲ ಇದರೊಳಗೆ, ಡಿಫಿಕಲ್ಟ್ ಇಲ್ಲ, ಏನು ಹಾಡಿಲ್ಲ, ಏನಿಲ್ಲ. ಆಯಿತಾ? ಮುಂದ್ಗಡೆದೇ ಇದೆ. ನೆಕ್ಸ್ಟ್ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಈ ಥರ ಇದು ಇಟ್ಟಿದ್ದಾರೆ, ಅವ್ರು ಪಟ್ಟಿ ಇಟ್ಟಾರೆ. ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ, ಆರ್ ಫ್ರೆಶ್ ಮಾಡೋದು. ಇದನ್ನೇ ತೊಗೊಳ್ಳೋಣ್ರಿ, ಇದನ್ನೇ ತೊಗೊಂಡು ಅಥವಾ ಇದೇ ತೊಗೊಳ್ಳೋಣ, ಇದೇ ಪಟ್ಟಿ ತೊಗೊಂಡೇ ಮಾಡಿಬಿಡೋಣ. ಯಾಕೆ ಸುಮ್ಮನೆ ಡಬ್ಲ್ಯೂ ಫ್ರೆಶ್ ಮಾಡೋದು, ಸ್ವಲ್ಪ ಮ್ಯಾಲ್ ಸರಿಸ್ಕೊಳ್ಳೋದು. ನೆಕ್ಸ್ಟ್ ಇದನ್ನೇ ಸ್ವಲ್ಪ ಅಗಲ ಆಗಬೇಕಿಲ್ಲದು, ಆರ್ ಫ್ರೆಶ್ ಮಾಡಿ. ಓಕೆ, ನೆಕ್ಸ್ಟ್ ಇಷ್ಟು ಇಟ್ಕೊಂಡು ಸ್ವಲ್ಪ ಥಿಕ್ನೆಸ್ ಅದ ಈ ಥರ ಇಟ್ಕೊಳ್ಳೋಣ. ಎಲ್ಲಿಂದ ಆಗಿರಬೇಕು? ಪೂರ್ತಿ ಅಲ್ಲಿಂದನೇ ಬಂದಿರಬೇಕು. ಇದು ಡಬ್ಲ್ಯೂ ಫ್ರೆಶ್ ಮಾಡೋದು, ಇಲ್ಲಿಂದನೇ ಆಗಿರ್ಬೇಕ. ಈಗ ಪೂರ್ತಿ ಇದ್ರ ಮೇಲೇ ಬರಬೇಕು ಅದು. ಇದನ್ನೇ ರೈಟ್ ಕ್ಲಿಕ್ ಮಾಡಿ, ಇದಕ್ಕೆ ಕನ್ವರ್ಟೇಬಲ್ ಪಾಲಿ ಅಂತೇಳಿ ಎಡಿಟೇಬಲ್ ಪಾಲಿ ಬಂದು ಇಲ್ಲಿ ಅಡ್ಜಸ್ಟ್ ಅಂತ ತೊಗೊಂಡು ಪಾಯಿಂಟ್ಸ್ ಬರ್ತಾವೆ ತೊಗೊಂಡು ಈ ಥರ ಇಲ್ಲಿವರೆಗೂ ಇಟ್ಕೊಳ್ಳೋಣ. ಬತ್ತಾ? ನೆಕ್ಸ್ಟ್ ಇದನ್ನೇ ಏನು ಮಾಡೋದು? ಈಗ ಈ ಕಡೆ ಹೋಗಬೇಕಲ್ಲ, ಇದು ಈಗ ಕಂಟಿನ್ಯೂ ಆಗಬೇಕಲ್ಲ. ಅವಾಗ ಏನು ಮಾಡ್ಕೊಳ್ಳೋದು? ಇದನ್ನೇ ಸ್ವಲ್ಪ ಇನ್ನೂ ಸ್ವಲ್ಪ ಮುಂದೆ ತೊಗೊಂಡು ಸಾಕಷ್ಟು. ನೆಕ್ಸ್ಟ್ ಇದರೊಳಗೆ ಒಂದು ಎಜ್ ಹಾಕ್ಕೊಳ್ಳೋಣ ಇಲ್ಲೇ. ಅವಾಗ ಇಲ್ಲಿ ಎಜ್ಜಸ್ಸನ್ನು ಸೆಲೆಕ್ಷನ್ ಮಾಡ್ಕೊಂಡು ಹಿಂಗೆ ಪೂರ್ತಿ ಹಿಂಗೆ ನಾಲ್ಕು ಲೈನ್ ಸೆಲೆಕ್ಷನ್ ಮಾಡಿ ಇಲ್ಲಿಂದ ಏನು ಅನ್ಬೇಕು ಕನೆಕ್ಟ್ ಅಂತ ಹೇಳಬೇಕು. ಕನೆಕ್ಟ್ ಅಂತ ಹೇಳ್ತಿದ್ದಂಗೆ ಒಂದು ಲೈನನ್ನು ಇದರೊಳಗೆ ಕೂಡಿಸ್ತೀವಿ, ಬರುತ್ತೆ. ಸ್ವಲ್ಪ ಸರ್ಸ್ಕೊಳ್ಳೋಣ ಯಾವ ಕಡೆ ಇದೆ ಲೈನ್. ಕಂಟ್ರೋಲ್ ಜಟ್ ಗೊತ್ತಾ? ಕರೆಕ್ಟಾಗಿ ನಮ್ಮ ಗೋಡೆ ಎಷ್ಟಿದೆ ಅಷ್ಟೇ ಇದಕ್ಕೆ ಸರಿಸ್ಕೊಂಡು ಸಾಕಿಷ್ಟು ಇರಲಿ. ಓಕೆ, ನೆಕ್ಸ್ಟ್ ಇದನ್ನೇನು ಮಾಡೋದು? ಈಗ ಡಬ್ಲ್ಯೂ ಫ್ರೆಶ್ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಇದನ್ನು ಇಲ್ಲಿ ಶೇಡಿಂಗ್ ಇರುತ್ತೆ ಯಾವುದು ಇದನ್ನು ತೊಗೊಂಡು ಇಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಸೀದಾ ಇದಕ್ಕೆ ಎಕ್ಸ್ಟ್ರೂಡ್ ಅಂತ ಹೇಳೋದು. ಎಕ್ಸ್ಟ್ರೂಡ್ ಅಂತ ಹೇಳಿಬಿಟ್ರೆ ಏನಾಗ್ತದೆ? ಮುಂದ್ಗಡೆ ಈ ಥರ ಬಂದುಬಿಡ್ತದೆ. ಓಕೆ ಮಾಡ್ಕೊಳ್ಳೋದು. ಈಗ ಸೀದಾ ಜಗ್ಗಿ ಗಾಡಿ ಒಳಗೆ ಓದ್ಬಿಡೋದು ಇದು. ಓಕೆ ಆಯಿತಾ? ಗಾಡಿ ಒಳಗೆ ಕರೆಕ್ಟಾಗಿ ಹೋಗ್ತಿಲ್ಲ ಅಂದರೆ ಎಫ್ ಒನ್ ಫ್ರೆಶ್ ಮಾಡ್ಕೊಂಡು ಯು ಒನ್ ನಾಲ್ಕು, ನೆಕ್ಸ್ಟ್ ಯು ಒನ್ ನಾಲ್ಕು ಲೈನ್, ಇವು ನಾಲ್ಕು ಲೈನ್ ಸೆಲೆಕ್ಷನ್ ಮಾಡಿಕೊಂಡು ಒಳಗೆ ಸರಿಸ್ಕೊಂಡ್ರೆ ಮುಗಿದೋಯ್ತು ಕೆಲಸ. ಇದನ್ನೇನು ಮಾಡೋದು? ಈಗ ಸ್ವಲ್ಪ ಕೆಳಗಡೆ ಡಬ್ಲ್ಯೂ ಫ್ರೆಶ್ ಮಾಡೋದು. ಸ್ವಲ್ಪ ಮೆನ್ನು ಮೇಲ್ಗಡೆ ಸಾಕು, ಕರೆಕ್ಟ್ ಆಯ್ತು. ಇದನ್ನೇ ಸ್ವಲ್ಪ ಹಿಂದ್ಗಡೆ ತೊಗೋಬೋದು ಅಥವಾ ಮುಂದ್ಗಡೆನೂ ಸ್ವಲ್ಪ ಹಿಂದಕ್ಕೆ ಓದ್ಬಿಟ್ರಿ ಇದಕ್ಕೆ. ಓಕೆ ಕರೆಕ್ಟ್ ಆಯ್ತಾ? ಮೇಲ್ಗಡೆ ಸೇಫ್ ರೆಡಿ ಆಯ್ತಾ? ರೆಡಿ ಆಗಿದೆ, ಮೇಲ್ಗಡೆದು ಕೂಡ ರೆಡಿ ಆಗಿಬಿಡ್ತು. ಈಗ ನೆಕ್ಸ್ಟ್ ಏನು ಮಾಡೋದದ? ಇಷ್ಟಂತೂ ಆಗಿದೆ. ಮತ್ತು ಇದರೊಳಗೆ ಉಳಿದಿರೋದು ಕೆಲಸ ಮತ್ತೇನಿದೆಯಪ್ಪ ಅಂದರೆ ಈ ಥರ ಇಲ್ಲಿ ಮೇಲ್ಗಡೆದು ಮಾಡ್ಕೋಬೇಕು. ಅವಾಗಲೇ ನಮ್ಗೆ ಕಾಣಿಸೋದು ಅದು ಮನೆ ಥರ. ನೆಕ್ಸ್ಟ್ ಏನು ಮಾಡೋಣ? ಇಲ್ಲಿ ಆಗಬೇಕು, ಇಲ್ಲಿ ಸೆಂಟ್ರಲ್ಲಿ ಸೇಫ್ ಬರಬೇಕು. ಅವಾಗೇನು ಮಾಡೋದು? ಇದನ್ನೇ ಇದನ್ನು ಸೆಲೆಕ್ಷನ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಇಲ್ಲಿಂದ ಕನ್ವರ್ಟ್ ಟು ಎಡಿಟೇಬಲ್ ಪಾಲಿ ಅಂತ ಹೇಳಬೇಕು. ಅದಾದಮೇಲೆ ಎಜ್ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಇದನ್ನು ಸೆಂಟ್ರಲಿಂದ ಒಂದು ಲೈನ್ನ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ. ಅದಾದಮೇಲೆ ಇಲ್ಲಿಂದ ಕನೆಕ್ಟ್ ತಿಳೋಣ,
ಸೆಂಟ್ರ್ ಬತ್ತು ಇದನ್ನು ಏನು ಮಾಡೋಣ ಈಗ ಸೀದಾ ಮೇಲ್ಗಡೆ ಜಗ್ ಬಿಡೋಣ ಸಾರಿ ಇಲ್ಲಿ ಏನೇನು ಆಗಿದೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ ಕಂಟ್ರೋಲ್ ಜಡ್ ಇಷ್ಟು ಇಟ್ಕೊಳ್ಳೋಣ ಇದಕ್ಕೆ ನಾರ್ಮಲ್ ಅಂತ ಬರುತ್ತೆ ಇಲ್ಲಿಂದ ನಾರ್ಮಲ್ ಅಂತ ನಾರ್ಮಲಿಗೆ ಕನ್ವರ್ಟ್ ಮಾಡ್ಕೊಂಬಿಡೋಣ ಓಕೆ ನೆಕ್ಸ್ಟ್ ಇವಾಗ ಸೆಲೆಕ್ಷನ್ ಮಾಡಿಕೊಂಡು ಸಾರಿ ಇದನ್ನೇ ಅಬ್ಜೆಕ್ಟ್ ಸೆಲೆಕ್ಷನ್ ಮಾಡಿಕೊಂಡು ಏನು ಮಾಡೋಣ ರೀ ಎಡಿಟೇಬಲ್ ಪಾಲಿ ಒಳಗೆ ಹೋಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಇದನ್ನು ರೈಟ್ ಕ್ಲಿಕ್ ಎಡಿಟೇಬಲ್ ಪಾಲಿ ಹೆಜ್ ಸೆಲೆಕ್ಷನ್ ಆಗಿದೆ ನೆಕ್ಸ್ಟ್ ಇದನ್ನೇ ಏನು ಮಾಡೋದು ಕನೆಕ್ಟ್ ಬಂದಿದೆಯಾ ನೋಡೋಣ ಸೊ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಕರಪ್ಟ್ ಆಗಿದೆ ಇಷ್ಟಂದರೂ ಗೊತ್ತಾಗಿದೆ ತಂದ್ಕೊತಾ ಇದ್ದೀನಿ ಮತ್ತು ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಡಿಫಿಕಲ್ಟ್ ಆಗಿತ್ತು ಅಂದರೆ ನಾನು ಕೇಳಬೇಕು ಸೊ ಟೆಕ್ನಿಕಲ್ ಕಂಪ್ಯೂಟರ್ ಪ್ರಾಬ್ಲಮ್ ಆಗಿಬಿಟ್ಟು ಈ ಥರ ಸ್ಟ್ರಕ್ ಆಗ್ತಿರ್ತಾವ ಆಗ್ಬೋದು ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಕಂಪ್ಲೀಟ್ ಆಗಿ ಮಾಡಿ ತೋರಿಸ್ತಾ ಇರ್ತೀನಿ ಓಕೆ ನಿಮ್ಮದು ಬ್ಯಾಡ್ ಲಕ್ ಅದ ನಂದು ಬ್ಯಾಡ್ ಲಕ್ ಅದ ಯಾಕಂದರೆ ವಿಡಿಯೋ ಕಂಪ್ಲೀಟ್ ಆಗಲಿಲ್ಲ ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ